ಸದಾ ಕಾಲ ಒಲ್ಚಿಯು ಸ್ವಾಜೀವ ಸ್ವರೂಪನಾದ ನಮ್ಮ ಕರ್ತನಿಗೆ ಮಹಿಮೆ ಉಂಟಾಗಲಿ. ದೇವರು ಈ ದಿನ ನಮಗೆ ಕೊಟ್ಟಿರುವಂತಹ ಸಂದೇಶ, ಶುಭ್ರ ವಸ್ತ್ರ ಧರಿಸಿ ದೇವರೊಂದಿಗೆ ನಡೆಯಬೇಕು. ವಾಕ್ ವಿತ್ ಗಾಡ್ ಬೇರಿಂಗ್ ಕ್ಲೀನ್ ಕ್ಲಾತ್ಸ್. ಆಮೇಲೆ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. ರೆವಲೇಷನ್ ಚಾಪ್ಟರ್ 3:4 ಪ್ರಕಟಣೆ 3:4 ನಾವೆಲ್ಲರೂ ಓದಿಕೊಳ್ಳೋಣ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳುತ್ತಿರುವ ಸ್ವಲ್ಪ ಜನರು ಸಾಧಿಸಿದೊಳಗೆ ನಿನ್ನಲ್ಲಿ ಇದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಆಮೇಲೆ ದೇವರಾತ್ಮ ಈ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಘ ಕರ್ತನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನೀತಿ ಸೂರ್ಯನಾದ ನಮ್ಮ ದೇವರೇ, ನಿನಗೆ ಸ್ತೋತ್ರ. ದೇವರೇ, ನಿನ್ನ ವಾಕ್ಯದ ಮೇಲೆ ನಿನ್ನ ಬೆಳಕು ಹೃದಯಿಸುವಂತೆ ಅಪ್ಪ ದೇವರೇ, ನಿನ್ನ ಜೀವನ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಘ ನೀನು ಮಾತನಾಡು ಕರ್ತನೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ನಿನ್ನ ಬಾಯಿಂದ ಹೊಡುವ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಆತ್ಮಗಳು ಬದುಕುವಂತೆ ಪವಿತ್ರ ಆತ್ಮನೇ, ನಿನ್ನ ವಾಕ್ಯದ ಗುಣಾರ್ಥಗಳನ್ನು ನೀನು ತಾನೇ ತಿಳಿಯಪಡಿಸುವ ಪ್ರವಚನದ ವಾಕ್ಯಗಳನ್ನು ನೀನು ಬರೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದರ ಕುರಿತಾಗಿ ನೀನು ತಾನೇ ವಿವರಿಸುವಾಗ ತಿಳಿಯಪಡಿಸುವಾಗ ಸಭ್ಯಾದ ನಮಗೆ ಅದು ಗೊತ್ತಾಗುತ್ತೆ. ನೀನು ನಮ್ಮ ಸಂಘ ಮಾತನಾಡುವುದೇವರೇ, ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ ದೇವರ ಆತ್ಮನೇ. ನೀನೇ ಮಾತನಾಡು, ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದಿದ್ದೇವೆ ತಂದೆಯಾದ ದೇವರೇ. ಆಮೇನ್. ಕರ್ತನ ಪವಿತ್ರವಾದ ಹೆಸರಿಗೆ ಮಹಿಮೆ ಉಂಟಾಗಲಿ. ನಾವು ಪ್ರಕಟಣೆ 3:4 ನಾವು ಓದಿಕೊಳ್ಳುವವರಾಗಿರೋಣ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾಧಿಸಿದೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೇಳುವನು ಕೇಳಲಿ ಎಂಬುದಾಗಿ ದೇವರಾತ್ಮನು ತನ್ನ ಸಭೆಯಾದಂತಹ 5ನೇ ಸಭೆಯಾಗಿ ಗುರುತಿಸಲ್ಪಟ್ಟಂತಹ ಸಾರ್ಥಿಸ್ ಸಭೆಗೆ ದೇವರಾತ್ಮನ ಈ ವಾಕ್ಯದ ಮುಖಾಂತರವಾಗಿ ಆತನು ಮಾತನಾಡ್ತಾ ಇದ್ದಾನೆ. ಸಾರ್ಥಿಸ್ ಸಭೆಯು ಬಹಳ ಭಯವುಳ್ಳಂತಹ ಸಭೆ ಎಂಬುದಾಗಿ ಕರೆಸಲ್ಪಟ್ಟಂತಹ ಸಭೆ ಈ ಸಾರ್ಥಿಸ್ ಸಭೆ ಆಗಿದೆ. ಸಾರ್ಥಿಸ್ ಸಭೆಗೆ ದೇವರಾತ್ಮನು ಆರಂಭದಲ್ಲಿ ದೇವರು ತಾನು ಹೇಗಿದ್ದೇನೆ ಎಂಬುದಾಗಿ ಪ್ರಕಟ ಮಾಡಿಕೊಳ್ತಾನೆ. 7 ಆತ್ಮಗಳುಳ್ಳವನು, 7 ನಕ್ಷತ್ರಗಳುಳ್ಳವನು ಎಂಬುದಾಗಿ ದೇವರು ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳುವವನಾಗಿದ್ದಾನೆ. ಆದ್ದರಿಂದ ಸಾರ್ಥಿ ಸಭೆ ದೇವರ ಪವಿತ್ರಾತ್ಮ ಭರಿತವಾದಂತಹ ಸಭೆಯೂ ಕೂಡ ಸಾರ್ಥಿ ಸಭೆಯಾಗಿ ಗುರುತಿಸಲ್ಪಟ್ಟಿದೆ. ಹಾಗಾದರೆ ದೇವರ 7 ನಕ್ಷತ್ರಗಳು ಆ 7 ಸಭೆಗಳಾಗಿ ಈ ಸಾರ್ಥಿ ಸಭೆಯ ಕಾರ್ಯಗಳಲ್ಲೂ ಕೂಡ ಅನೇಕ ಮಹತ್ವವನ್ನು ಪಡೆದಂತಹ ಸಭೆ ಈ ಸಾರ್ಥಿ ಸಭೆ ಆಗಿದೆ. ಈ ಸಾರ್ಥಿ ಸಭೆ ಎಲ್ಲ ವಿದ್ಯೆಗಳಲ್ಲೂ ಎಲ್ಲ ದೇವರ ಆತ್ಮೀಕವಾದಂತಹ ವರಗಳಲ್ಲೂ ಪವಿತ್ರಾತ್ಮ ಪ್ರೇರಿತವಾಗಿ ನಡೆಸಲ್ಪಟ್ಟಂಥ ಸಭೆಯಾಗಿ ಗುರುತಿಸಲ್ಪಟ್ಟಂಥ ಸಭೆ ಈ ಸಾರ್ಥಿ ಸಭೆ ಆಗಿದೆ. ಈ ಸಾರ್ಥಿ ಸಭೆಗೆ ದೇವರು ಯಾಕೆ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾಧಿಸಿದೊಳಗೆ ನಿನ್ನಲ್ಲಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆಮೇಲೆ ಹಾಲೆಲುಯಾ, ಹಾಗಾದರೆ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಜನರು ಎಂಬುದಾಗಿ ದೇವರು ಆರಂಭದಲ್ಲಿ ತನ್ನ ವಾಕ್ಯವನ್ನು ಆತನು ಆರಂಭಿಸುವವನಾಗಿದ್ದಾನೆ. ಹಾಗಾದರೆ ಈಗಲೂ ಕೂಡ ತಮ್ಮ ವಸ್ತ್ರಗಳು ಎಂಬ ಪದವು ಬಹಳ ಬೆಳೆಯುಳ್ಳಂತಹ ಪದವಾಗಿದೆ ದೇವರ ವಾಕ್ಯ. ಯಾಕೆಂದರೆ ಪ್ರತಿಯೊಂದೊಂದು ದೇವರ ವಾಕ್ಯಗಳು ಅಕ್ಷರಗಳು ಕೂಡ ಅದು ಬಹಳ ಬೆಳೆಯುಳ್ಳಂತಹ ವಾಕ್ಯಗಳಾಗಿವೆ. ಯಾಕೆಂದರೆ ದೇವರು ಹೇಳ್ತಾ ಇದ್ದಾನೆ ತಮ್ಮ ವಸ್ತ್ರಗಳು ಎಂಬುದಾಗಿ. ಈಗ ಅಂತ್ಯಕಾಲದ ಸಭೆಯ ಪರಿಸ್ಥಿತಿ, ಸಭೆ ಜನರು ಅವ್ರು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿಲ್ಲ, ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ ಅನ್ನೋ ವಿಷಯದಲ್ಲಿ ಸಭೆ ಮುಂದೆ ಹೋಗ್ತಾನೇ ಇದೆ. ಆದರೆ ದೇವರು ಹೇಳ್ತಾ ಇದ್ದಾನೆ ಮೊದಲು ನಿಮ್ಮ ವಸ್ತ್ರಗಳನ್ನು ನೀವು ಮಾಡಲಿಕ್ಕೆ ಮಾಡಿಕೊಳ್ಳದಂತೆ ನೀವೇ ನೋಡ್ಕೊಳ್ಳಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಸ್ಕೂಲಲ್ಲೂ ಕಾಲೇಜುಗಳಲ್ಲೂ ಕೂಡ ಅಷ್ಟೇ, ನೀವು ಬಂದಿರೋ ಮಾರ್ಕ್ಸು ನೀವು ನೋಡ್ಕೊಳೋದು ಕಮ್ಮಿ, ಆದರೆ ಪಕ್ಕದಲ್ಲಿ ಇರೋವನಿಗೆ ಅವನು ಜಾಸ್ತಿ ಕೊಟ್ಬಿಟ್ಟವ್ರೆ ಸರು, ಇವನಿಗೆ ಜಾಸ್ತಿ ಕೊಟ್ಬಿಟ್ಟವ್ರೆ ಮೇಡಮು ಎಂಬುದಾಗಿ ಏನು ಆದರೂ ಪೈಪೋಟಿ ನೋಡುವಂಥವ್ರಾಗಿದ್ದಾರೆ. ಪಕ್ಕದಲ್ಲಿರೋವನ ಮೇಲೆ ಇಂಟ್ರೆಸ್ಟ್ ಜಾಸ್ತಿ, ಅವ್ನ ಮಾರ್ಕ್ಸ್ ಜಾಸ್ತಿ ಕೊಟ್ಬಿಟ್ಟವರಲ್ಲ ಅದೇ ಕೊಟ್ಬಿಟ್ರು, ಯಾಕೆ ಅವನು ಜಾಸ್ತಿ ಬಂದ್ಬಿಟ್ರು ಅಂತ ಅನೇಕರು ಮಾತನಾಡ್ಕೊಳ್ಳುವವರಾಗಿದ್ದಾರೆ.
ಅದೇ ರೀತಿ ಸದೇ ಜನರು ಅವರು ಹಂಗೆ ಪ್ರಾರ್ಥನೆ ಮಾಡ್ತವ್ರಲ್ಲ, ನಾವ್ಯಾಕೆ ಹಿಂಗೆ ಮಾಡ್ತಾ ಇದ್ದೀವಿ, ಅವ್ರು ಹಂಗೆ ಆರಾಧನೆ ಮಾಡ್ತವ್ರೆ, ನಾವ್ಯಾಕೆ ಹಿಂಗೆ ಮಾಡ್ತಾ ಇದ್ದೀವಿ, ಬೇರೆ ಅವ್ರ ತಪ್ಪು ಕಂಡುಹಿಡಿಯೋದ್ರಲ್ಲೇ ನಮ್ಮ ಜೀವನ ಅರ್ಧ ಮುಗ್ದೋಗ್ತಾ ಇದೆ ಎಂಬುದಾಗಿ ನಾವು ತಿಳ್ಕೊಬೇಕು. ಯಾಕೆ ದೇವ್ರು ಹೇಳ್ತಾ ಇದ್ದಾನೆ, ತಮ್ಮ ವಸ್ತ್ರಗಳನ್ನು ನೀವು ಅವರು ಇವ್ರ ವಿಷಯಗಳನ್ನು ಬಿಟ್ಬಿಟ್ರಪ್ಪ, ಮೊದಲು ನಿಮ್ಮ ವಿಷಯನ ನೋಡ್ರಪ್ಪ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ. ಸಾಧ್ಯ ಸಭೆ ಕೂಡ ಸಾಧ್ಯ ಸಭೆ ಜನರಲ್ಲೂ ಕೂಡ ಕೆಲವು ಜನರು ಏನು ಮಾಡ್ತದೆ, ಬೇರೆ ಸಭೆಗಳ ಬಗ್ಗೆ ಬೇರೆ ಜನರ ಬಗ್ಗೆ ಮಾತನಾಡುವ ವಿಷಯಗಳು ಏನಾಗಿದ್ದು ಸಾಧ್ಯ ಸಭೆಯಲ್ಲಿ ಜಾಸ್ತಿ ಬಂದ್ಬಿಟ್ಟಿದೆ. ಆದ್ದರಿಂದ ದೇವರಾತ್ಮನು ಸಾಧ್ಯ ಸಭೆ ಕೇಳ್ತಾ ಇದ್ದಾನೆ, ನಿಮ್ಮ ವಸ್ತ್ರಗಳನ್ನು ನೀವು ಮೈಲಿಕೆ ಮಾಡಿಕೊಳ್ಳೋದಂತೆ ಸ್ವಲ್ಪ ಜನರು ಸಾಧಿಸ್ಮೊಳಗಿದ್ದಾರೆ. ಹಾಗಾದರೆ ಸ್ವಲ್ಪ ಜನ ಮಾತ್ರ ಮೈಲಿಗೆ ಆಗದಂತೆ ತಮ್ಮ ವಸ್ತ್ರಗಳನ್ನು ಕಾಪಾಡ್ಕೊಳ್ತಾ ಇದ್ದಾರೆ, ಇನ್ನೂ ಮುಖ್ಯ ಜನ ಮುಕ್ಕಾಲ್ಭಾಗದಷ್ಟು ಜನ ಅವರು ಮೈಲಿಗೆ ಮಾಡಿಕೊಂಡು ತಮ್ಮ ವಸ್ತ್ರಗಳನ್ನು ಕೆಟ್ಟತನದಲ್ಲಿ ಅವರು ನಡೆಯುವಂಥವರಾಗಿ ಜೀವಿಸುವಂಥವರು ಸಾಧ್ಯ ಸಭೆಯಲ್ಲೂ ಕೂಡ ಕೆಲವರು ಇದ್ದಾರೆ. ಈಗಲೂ ಕೂಡ ಲೋಕದ ಎಲ್ಲ ಸಭೆಗಳಲ್ಲೂ ಸ್ವಲ್ಪ ಜನರು ಪರಿಶುದ್ಧರಾಗಿ ನಡೆಯುವಂಥವ್ರು, ನೀತಿವಂತರಾಗಿ ನಡೆಯುವಂಥವ್ರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ಸ್ವಲ್ಪ ಜನರೇನಾಗಿರ್ತಾರೆ, ಅಶುದ್ಧತ್ವಗಳಲ್ಲಿ, ಮಲಿನತ್ವಗಳಲ್ಲಿ, ಅಪವಿತ್ರಗಳಲ್ಲಿ ಕೂಡ ನಡೆಯುವಂಥವ್ರು ಕೂಡ ಇರುವಂಥವರಾಗಿದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ, ಯಾರು ಹೇಳ್ತಾ ಇದ್ದಾನೆ ಅಂತ ಇರುವುದಾದ್ರೆ ಮೈಲಿಗೆ ಮಾಡಿಕೊಳ್ಳದವರಿಗೆ ದೇವರು ಹೇಳ್ತಾ ಇದ್ದಾನೆ. ಆದರೆ ದೇವರು ಸ್ವಲ್ಪ ಜನರು ಹೇಳುವಂತ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ದೇವರ ವಾಕ್ಯವು ಕೂಡ ಮತ್ತೆ ಮಾರ್ಕಲೋಕದ ಸುವಾರ್ಥಗಳಲ್ಲೂ ಕೂಡ ದೇವರು ಮಾತಾಡ್ತಾ ಇದ್ದಾನೆ, ಕರೆಯಲ್ಪಟ್ಟವರು ನೀವು ಅನೇಕರಾಗಿದ್ರ, ಆದ್ರೆ ಯಾರು ಸ್ವಲ್ಪಟ್ಟವರು ಕೆಲವರೇ ಎಂಬುದಾಗಿ ದೇವರು ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲು, ಯಾಕೆಂದ್ರೆ ಅನೇಕರು ಸಭೆಗೆ ಎಲ್ಲರಿಗೂ ದೇವರು ಏನು ಮಾಡಿದ್ದಾನೆ, ಬರೋದಕ್ಕೆ ಆಹ್ವಾನ ಪತ್ರವನ್ನು ಕೊಟ್ಟಿದ್ದಾನೆ. ಎಲ್ಲರೂ ಬರ್ಬೋದು, ಎಲ್ಲ ಜಾತಿ ಜನಾಂಗ, ಎಲ್ಲ ಕುಲ ಭಾಷೆ ಜನಾಂಗದವರು ಎಲ್ಲರೂ ಸಭೆಯಲ್ಲಿ ಬರ್ಬೋದು. ಆಮೇಲೆ ಆದರೆ ಬಂದ ಎಲ್ಲರೂ ಕೂಡ ದೇವ್ರ ವಾಕ್ಯ ಹೇಳುತ್ತೆ ನೀವು ಆಯ್ಕೆ ಆಗಬೇಕು ಎಂಬ ಆಯ್ಕೆಯನ್ನು ದೇವರು ನಿಮಗೆ ಕೊಡ್ತಾ ಇದ್ದಾನೆ. ಯಾಕೆ ನೀವು ಆಯ್ಕೆ ಆಗಿರುವುದಾದರೆ ನಿಮಗೆ ದೇವರ ರಾಜ್ಯದಲ್ಲಿ ಪ್ರವೇಶ 100% ಗ್ಯಾರಂಟಿ. ಆಯ್ಕೆ ಆಗಿಲ್ಲ ಅಂದರೆ ನೋ ಗ್ಯಾರಂಟಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಯಾಕೆಂದರೆ ಪ್ರತಿಯೊಂದೊಂದಕ್ಕೂ ಅಂತ್ಯ ಉಂಟು, ಸಭೆಗೂ ಕೂಡ ಅಂತ್ಯ ಉಂಟು, ಸಭೆಯ ಅಂತ್ಯವೂ ಕೂಡ ಬೇಗನೆ ಬರ್ತಾ ಇದೆ. ಆದ್ದರಿಂದ ದೇವರು ಹೇಳ್ತಾ ಇದ್ದಾನೆ ಸಭೆಗಳಿಗೆ, ನಾನು ಬೇಗನೆ ಬರ್ತಿದ್ದೇನೆ ಎಂಬುದಾಗಿ. ಆದರೆ ದೇವರ ಪ್ರಾಣದೊಳಗೆ ಹಾಗೆ ನಮ್ಮ ವಸ್ತ್ರಗಳನ್ನು ನಾವು ಪರಿಶುದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ದೇವರು ಸಾಧ್ಯ ಸಭೆ ಜನರಿಗೆ ಅದನ್ನು ಮಾತನಾಡ್ತಾ ಇದ್ದಾನೆ. ಯಾಕೆಂದರೆ ಕೆಲವು ಜನರು ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಂಡಿದ್ದಾರೆ, ಕೆಲವರು ತಮ್ಮ ವಸ್ತ್ರಗಳನ್ನು ಪರಿಶುದ್ಧವಾಗಿಯೂ ಮಾಡಿಕೊಂಡಿದ್ದಾರೆ. ಈಗ ನಾವು ಯಾವ ಗುಂಪಲ್ಲಿ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಬೇಕು. ನಾವು ನಮ್ಮ ವಸ್ತ್ರಗಳನ್ನು ಪರಿಶುದ್ಧತೆಯಲ್ಲಿ ನಾವು ನಡೆಸ್ತಾ ಇದ್ದೇವ, ನಮ್ಮ ವಸ್ತ್ರಗಳು ನಾವು ಅಪವಿತ್ರದ ಮಾಡಿಕೊಂಡು ನಡೀತಾ ಇದ್ದೇವ, ಯಾವ ರೀತಿಯಾಗಿ ದೇವ ಮಕ್ಕಳಾದ ನಾವು ನಡೀತಾ ಇದ್ದೀವಿ ಪ್ರದರ್ಶಿಷ್ಟ, ನಮ್ಮನ್ನು ನಾವು ಒಂದೊಂದು ಪ್ರಶ್ನೆಯನ್ನು ಮಾಡಿಕೊಳ್ಳಲೇಬೇಕಾಗುತ್ತೆ. ಯಾಕೆಂದರೆ ದೇವರು ನಮಗೆ ಆತನ ವಸ್ತ್ರವನ್ನು ಕೊಟ್ಟಿದ್ದಾನೆ, ಆತನ ವಸ್ತ್ರಗಳಲ್ಲೇ ರಕ್ಷಣೆ ಎಂಬ ವಸ್ತ್ರವನ್ನು ದೇವರು ನಮಗೆ ಒದಿಸಿದ್ದಾನೆ. ಆ ರಕ್ಷಣೆ ಎಂಬ ವಸ್ತ್ರವು ನಮಗೆ ಅಲ್ಲಿ ಪರಿಶುದ್ಧವಾಗಿರಬೇಕು. ಆಮೇನ್. ಯಾಕೆಂದರೆ ಈ ರಕ್ಷಣೆ ಕುರಿತಾಗಿ ದೇವರ ವಾಕ್ಯ ಹೇಳುತ್ತದೆ, ಒಬ್ಬ ಮನುಷ್ಯನು ತನ್ನ ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಇಡೀ ಪರಲೋಕವೇ ಸಂತೋಷ ಪಡುತ್ತದೆ. ಹಾಗಾದರೆ ರಕ್ಷಣೆ ಎಂಬ ವಸ್ತ್ರ ಒಬ್ಬನ ಬಳಿಯಲ್ಲಿ ಇರುವುದಾದರೆ ನಮ್ಮಿಂದ ದೇವರು ಸಂತೋಷ ಪಡುತ್ತಾನೆ, ನಮ್ಮಿಂದ ದೇವದೂತರುಗಳು ಕೂಡ ಸಂತೋಷ ಪಡುತ್ತಾರೆ, ಇಡೀ ಪರಲೋಕ ಸಾಮ್ರಾಜ್ಯವೇ ನಮ್ಮಿಂದ ಸಂತೋಷ ಪಡುವುದಾದರೆ ನಮ್ಮ ರಕ್ಷಣೆಯ ವಸ್ತ್ರಕ್ಕೆ ಎಷ್ಟು ಬೆಲೆ ಎಂಬುದು ನೀವೇ ಊಹೆ ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ಅನೇಕ ಭಕ್ತರು ಹೇಳುವಂತೆ ಇಡೀ ಲೋಕವನ್ನು, ಇಡೀ ಭೂಲೋಕವನ್ನೇ ಮಾರಿದ್ರು ನಮ್ಮ ರಕ್ಷಣೆಗೆ ಸಮವಾದಂಥ ಬೆಲೆ ಉಂಟಾಗುವುದೇ ಇಲ್ಲ ಎಂಬುದಾಗಿ ಕೂಡ ಅನೇಕ ಭಕ್ತರು ಹೇಳುವಂಥವರಾಗಿದ್ದಾರೆ. ಹಾಗಾದರೆ ರಕ್ಷಣೆ ಎಂಬುದು ಭೂಮಿ ಆಕಾಶಗಳಿಗಿಂತಲೂ ಬಹಳ ಬೆಲೆ ಉಳ್ಳಂತೂ ಆಗಿದೆ. ಆದ್ದರಿಂದ ನಮ್ಮ ರಕ್ಷಣೆಯ ವಸ್ತ್ರವು ಅದು ಪರಿಶುದ್ಧವಾಗಿರಬೇಕೆಂಬುದಾಗಿ ಕರ್ತನು ನಮ್ಮಿಂದ ಅಪೇಕ್ಷಿಸುತ್ತಿದ್ದಾನೆ. ನಮ್ಮ ರಕ್ಷಣೆ ಅದು ಪರಿಶುದ್ಧವಾಗಿದೆಯಾ ಇಲ್ಲವಾ ಎಂಬುದಾಗಿ ನಮ್ಮನ್ನು ನಾವು ಈ ದಿನ ಪರೀಕ್ಷೆ ಮಾಡಿಕೊಳ್ಳುವವರಾಗಿರಬೇಕು. ಹಾಗಾದರೆ ನಮಗೆ ದೇವರು ಸಾಧಿಸಬೇಕು ಅಂತಾಗಿ ಹೇಳುವಂತೆ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಾದರೆ ಈ
ನಮ್ಮ ರಕ್ಷಣೆ ವಸ್ತ್ರವು ಯಾವ ರೀತಿಯಲ್ಲಿ ಮೈಲಿಗೆ ಆಗಬಹುದು ಎಂಬುದಾಗಿ ನಾವು ಒಂದು ಸಾಮ್ಯದ ರೂಪವಾಗಿ ಕರ್ತನು ತನ್ನ ಸಭೆಯಾದ ನಮ್ಮ ಸಂಗಡ ಮಾತನಾಡುವಂತೆ ನಾವು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. ಲೂಕನು ಬರೆದ ಪತ್ರಿಕೆ 15:13 ನಾವು ಓದೋಣ. ಲೂಕ ಚಾಪ್ಟರ್ 15:13 ಓದಿಕೊಳ್ಳುವವರಾಗಿರೋಣ. ಸ್ವಲ್ಪ ದಿವಸದ ಮೇಲೆ ಆ ಕಿರಿ ಮಗನು ಎಲ್ಲ ಕುಡಿಸಿಕೊಂಡು ದೂರ ದೇಶಕ್ಕೆ ಹೊರಟೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಗೋರು ಬರ ಬಂದು ಏನು ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳಲ್ಲೊಬ್ಬನೇ ಬಳಿಯಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಯನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಒಳಗಳಿಗೆ ಕಳುಹಿಸಿದ್ದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆ ಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಮೇಲೆ ಹಲ್ಲೆಲೂಯ, ದೇವರು ಈ ಸಾಮ್ಯದ ರೂಪವಾಗಿ ತನ್ನ ಪರಲೋಕದ ಸಾಮ್ರಾಜ್ಯದ ಕುರಿತಾಗಿ ಆತನು ತನ್ನ ಬಳಿಗೆ ಬಂದಂತಹ ದೈವ ಮಕ್ಕಳಿಗೆ ಎಲ್ಲ ಜನರಿಗೆ ಆತನು ಈ ಸಾಮ್ಯವನ್ನು ಲೋಕದಲ್ಲಿ ಇರುವಾಗ ಆತನು ಪ್ರಸ್ತಾಪಿಸುತ್ತಿದ್ದಾನೆ. ಹಾಗಾದರೆ ಇಂದಿನ ದೇವರು ಕೂಡ ನಮ್ಮ ವಸ್ತ್ರವು ಮಲಿನವಾಗದ ಹಾಗೆ ನಾವು ಕಾಪಾಡಿಕೊಳ್ಬೇಕು. ಹಾಗಾದರೆ ಈ ವಸ್ತ್ರಗಳು ಯಾವ ರೀತಿಯಲ್ಲಿ ಮಲಿನವಾಗುತ್ತದೆ ಎಂಬುದಾಗಿ ನೋಡಿಕೊಳ್ಳುವುದಾದರೆ ಇಲ್ಲಿ ದೇವರ ವಾಕ್ಯವು ಹೇಳುವಂತೆ ಲೋಕ 15:13 ಮೊದಲನೆಯದಾಗಿ ಅವನು ಪಟಿಂಗತನಾಗಿ ಬದುಕಿದನು ಎಂಬುದಾಗಿ. ಆದರೆ ಲೋಕದವು ಪಟಿಂಗತನವಾಗಿರುತ್ತೆ. ಯಾರು ಹೇಳಿದ್ದನ್ನ ಲೋಕದ ಜನರು ನಾವು ಯಾಕೆ ನೀವು ಹೇಳ್ದಂಗೆ ಕೇಳೋಣ ಎಂಬುದಾಗಿ ಅವ್ರು ಮಾತನಾಡುವಂಥವರಾಗಿರ್ತಾರೆ. ಅವರೆಲ್ಲರೂ ಅಹಂಕಾರಿಗಳಾಗಿ ಅನೇಕರು ಬದುಕುವಂಥವ್ರು ಜೀವಿಸುವಂಥವ್ರು ಇದ್ದಾರೆ. ಅನೇಕರು ಒಳ್ಳೆತನದಲ್ಲೂ ಬದುಕುವಂಥವ್ರು ಕೂಡ ಇದ್ದಾರೆ. ಆದರೆ ಹೆಚ್ಚಾದ ಜನಸಂಖ್ಯೆ ಯಾವುದು ಎಂಬಾಗಿ ಇರುವುದಾದ್ರೆ ಪಟಿಂಗತನ ಅಹಂಕಾರ ಎಮ್ಮೆ ಪಡುವಂಥ ವಿಷಯ ಅವರಲ್ಲಿ ಹೆಚ್ಚಾಗಿರುವಂಥದ್ದೆ. ಇವನಲ್ಲೂ ಕಿರಿಯ ಮಗನಲ್ಲೂ ಕೂಡ ಅದೇ ಅಹಂಕಾರ ಪಟಿಂಗತನ ಉಂಟಾಗೋಗ್ಬಿಟ್ಟಿದೆ. ತನ್ನನ್ನು ತಾನೇ ಅವನು ಹೆಮ್ಮೆ ಪಟ್ಟುಕೊಂಡು ನಡೆದವನು ಬದುಕಿದ್ದು ಹಾಗೆ ಅವನು ಬದುಕ್ತಾ ಇದ್ದನು. ನಾನೇ ಗ್ರೇಟ್, ನಾನೇ, ನನಗೆಲ್ಲ ನಾನಿದ್ದೇನೆ, ಎಲ್ಲ ನಾನಿಲ್ಲ ಅಂದರೆ ಏನು ನಡೆಯಲ್ಲ ಎಂಬುದಾಗಿ ಕೆಲವರು ಬದುಕ್ತಾ ಜೀವಿಸ್ತಾ ಇರ್ತಾರೆ. ಆಮೇಲೆ ಕೆಲವರು ಸಭೆಗಳಲ್ಲಿ ನಾನಿಲ್ಲ ಅಂದ್ರೆ ಸಭೆನೇ ನಡೆಯಲ್ಲ, ಏನು ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ಅವೇ ಮುಂದೆ ಬೆಳೆಯೋಕ್ಕಾಗಲ್ಲ, ಹಂಗಿಂಗೆಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ದೇವರು ಸಭೆ ಆತಂದು ಆತನು ಬೆಳೆಸೇ ಬೆಳೆಸುತ್ತಾನೆ. ಅದು ಅಭಿವೃದ್ಧಿ ಒಂದೇ ಒಂದು ಸಭೆ. ಆಮೇಲೆ ಅಭಿವೃದ್ಧಿ ಹಾಗಾದರೆ ದೇವರು ಇಲ್ಲಿ ಮೈಲಿನತನ ಆಗುವುದಕ್ಕೆ ಮೊದಲನೇ ಕಾರಣ ಅವನು ಪಟಿಂಗತನಾಗಿ ತನ್ನನ್ನು ತಾನು ರೂಢಿ ಮಾಡಿಕೊಂಡ ಹಾಗೆ ಬದುಕುತ್ತಾ ಅವನು ಜೀವಿಸುತ್ತಿದ್ದನು. ಇದರಿಂದ ಅವನು ತನ್ನ ವಸ್ತ್ರವನ್ನು ಮಲಿನತನದಲ್ಲಿ ಅವನು ತೊಡಗಿಸಿಕೊಳ್ಳುವವನಾಗಿದ್ದಾನೆ. ಆಮೇಲೆ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟವನು ಎಂದಾಗಿರುವುದಾದರೆ ತನಗಿದ್ದಂಥ ಆಸ್ತಿನೆಲ್ಲ ಅವನು ಎಲ್ಲವನ್ನ ಖರ್ಚು ಮಾಡಿ ಎಲ್ಲವನ್ನ ನಾಶ ಮಾಡ್ಕೊಂಡ್ಬಿಡ್ತಾನೆ. ಅದನ್ನು ಅವನಾಗಿ ಅವನೇ ಅದನ್ನು ಸೂರೆ ಮಾಡಿಬಿಡ್ತಾನೆ. ಎಲ್ಲವನ್ನ ಏನೇನು ಬೇಕೋ ಅವನ ಮನಸ್ಸು ಏನೇನೆಲ್ಲ ಬಯಸ್ತು, ಅಂಕಂಡು ಏನೇನೆಲ್ಲ ಬಯಸ್ತು, ಅದಕ್ಕಾಗಿ ಅವನ್ನೆಲ್ಲವನ್ನ ವ್ಯರ್ಥ ಮಾಡಿ ಅದನ್ನು ಹಾಳು ಮಾಡುವವನಾಗಿದ್ದಾನೆ. ಇದರಿಂದ ಅವನ ಆಸ್ತಿ ಎಲ್ಲವೂ ನಾಶವಾಯಿತು, ಅವನ ರಕ್ಷಣೆ ವಸ್ತ್ರವೂ ಕೂಡ ಹಾಳಾಗುತ್ತಾ ಹೋಗ್ತಾ ಇದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಆದ್ದರಿಂದ ಈ ಎರಡು ಕಾರಣಗಳಿಂದ ಅವನ ವಸ್ತ್ರವೆಲ್ಲ ಮಲಿನವಾಗಿ ಹೋಗುತ್ತೆ. ನಮಗೂ ಕೂಡ ದೇವರು ತನ್ನ ಕೃಪಾ ವರಗಳಿಂದ ಆತನು ನಮ್ಮನ್ನು ಶೃಂಗರಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾದರೆ ಆತನ ವಸ್ತ್ರ ರಕ್ಷಣೆಯ ವಸ್ತ್ರದಿಂದ ಆತನು ನಮ್ಮನ್ನು ಶೃಂಗರಿಸಿದವನು ಆಗಿದ್ದಾನೆ. ಆತನು ತನ್ನ ಪವಿತ್ರಾತ್ಮನನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಎಲ್ಲ ಸಕಲ ಸತ್ಯದಲ್ಲೂ ಆತನು ನಮ್ಮನ್ನು ನಡೆಸುವ ಆತ್ಮನಾಗಿದ್ದಾನೆ. ಆದರೆ ನಾವು ಸತ್ಯದ ಆತ್ಮನಿಗೆ ನಮ್ಮನ್ನು ನಾವು ಬಿಟ್ಟುಕೊಡದೆ ನಾವೇ ನಾವಾಗಿ ಮೇಲೆ ಪಟ್ಕೊಂಡು ನಾವೇ ನಾವೇ ಅಹಂಕಾರದಲ್ಲಿ ನಡೆಯುವ ಕಾರಣದಿಂದಾಗಿ ನಾವು ಮಲಿನತ್ವಕ್ಕೆ ಒಳಗಾಗುವಂಥ ಸಂದರ್ಭಗಳು ಅಧಿಕ ಉಂಟಾಗುತ್ತೆ. ಇದರಿಂದ ನಾವು ಮಲಿನರಾಗ್ತೇವೆ. ನಮ್ಮ ವಸ್ತ್ರ ರಕ್ಷಣೆ ವಸ್ತ್ರ ಅದು ಮಲಿನವಾಗುತ್ತದೆ. ಆದ್ದರಿಂದ ದೇವರು ತನ್ನ ಮಗನನ್ನು ಕೊಟ್ಟಿರುವಂಥದ್ದು ನೀವು ಪರಿಶುದ್ಧರಾಗಿರಬೇಕೆಂಬುದಾಗಿ ಆತನು ತನ್ನ ಮಗನನ್ನು ಕೊಟ್ಟನು. ಆದರೆ ನಾವು
ಆತನ ಮಗನನ್ನು ನಂಬದ ಕೆಲವರು ನಡೆಯುವಂಥವರಾಗಿರ್ತೇವೆ. ಆತನ ರಕ್ತದ ಮುಖಾಂತರವಾಗಿ ನಾವು ಪರಿಶುದ್ಧರಾಗಿದ್ದೇವೆ. ಅನೇಕರು ಆ ರಕ್ತವನ್ನು ಸ್ವೀಕರಿಸುವಾಗ ನಾವು ಪರಿಶುದ್ಧವಾಗಿ ಸ್ವೀಕರಿಸ್ತಿದ್ದೇವ. ಇನ್ನು ನಮ್ಮ ಹಳೆ ಪಾಪಗಳನ್ನು ಬಿಟ್ಟು ಬಿಡದೆ ಇನ್ನು ಬದುಕುತ್ತಾ ಅದನ್ನು ನಾವು ತೆಗೆದುಕೊಳ್ಳುವವರು ಕೂಡ ಅನೇಕರು ಇರುವಂಥವರಾಗಿದ್ದಾರೆ ಸಭೆಗಳಲ್ಲಿ. ಇದರಿಂದ ನಮ್ಮ ಮಲಿನತ್ವ ಇನ್ನೂ ಹೆಚ್ಚಾಗುವಂಥದ್ದೇ ಆಗಿದೆ. ಆದ್ದರಿಂದ ನಮ್ಮ ಮಲಿನತ್ವ ನಮ್ಮಲ್ಲಿ ಹೆಚ್ಚಾಗದ ಹಾಗೆ ನಮ್ಮನ್ನು ನಾವು ನೋಡಿಕೊಳ್ಳಬೇಕು ಪ್ರಿಯ ದೇವ ಜನರು. ಇಲ್ಲದಿದ್ದರೆ ನಮ್ಮ ಮಲಿನತ್ವದ ಕಾರಣದಿಂದ ನಾವು ದೇವರ ವಾಕ್ಯವನ್ನು ಪ್ರವೇಶ ಮಾಡಲು ಅದು ಸಾಧ್ಯವೇ ಆಗುವುದಿಲ್ಲ ಅಂತಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಆದ್ದರಿಂದ ಈ ಮಲಿನತ್ವ ಆಗುವುದಕ್ಕೆ ಎಲ್ಲವನ್ನ ಈ ಒಬ್ಬ ಕಿರಿಯ ಮಗನು ಎಲ್ಲ ಆಸ್ತಿಯನ್ನು ಅವನು ಮಾರಿಬಿಟ್ಟನು. ಆದ್ದರಿಂದ ಆ ದೇಶದಲ್ಲಿ ಘೋರ ಬರಗಾಲವು ಉಂಟಾಯಿತು. ಅವನಿಗೆ ಏನು ಗತಿ ಇಲ್ಲದವನಾಗಿ ಬದಲಾದನು. ಆದರೆ ತಂದೆಯ ಮನೆಯಲ್ಲಿ ಇದ್ದಾಗ ಅವನಿಗೆ ಎಲ್ಲ ಆಶೀರ್ವಾದಗಳು ಇತ್ತು, ಎಲ್ಲ ವಾಗ್ದಾನಗಳು ಇತ್ತು, ಎಲ್ಲ ವಾಕ್ಯಗಳು ಇತ್ತು, ಎಲ್ಲ ದಿನಕ್ಕೆ ಬೇಕಾದಂಥ ಆಹಾರ ಪದಾರ್ಥಗಳು, ಎಲ್ಲ ಬಟ್ಟೆಗಳು, ಎಲ್ಲ ವಸ್ತ್ರಗಳು ಅವನಿಗೆ ದೊರೆಯುತ್ತಿದ್ವು. ಆದರೆ ತಂದೆಯ ಮನೆಯನ್ನು ಬಿಟ್ಟು ಹೋದಾಗ ಸೈತಾನನು ನಿಮ್ಮನ್ನು ಗುಚ್ಚನಾಗಿ ಹೊಡೆದಂಗೆ ಎಲ್ಲ ಅಡ್ಡಾಡ್ಸ್ಕೊಂಡು ಹೋಗೋದು ಆ ರೀತಿಯಲ್ಲಿ ಅವನು ಮಾಡುವ ಬಿಡುವವನಾಗಿದ್ದಾನೆ. ಇದರಿಂದ ಲೋಕದ ಜನರಲ್ಲಿ ನಮಗೆ ಯಾವುದೇ ಆಶ್ರಯ ಇಲ್ಲದ ಹಾಗೆ ನಮ್ಗೆ ಆಗ್ಬಿಡುತ್ತೆ. ಇದರಿಂದ ನಮಗೆ ಮಲಿನತ್ವ ಹೆಚ್ಚಾಗುತ್ತದೆ. ಲೋಕದ ಜನರ ಸಹವಾಸವನ್ನು ನಾವು ಹೆಚ್ಚಾಗಿ ಮಾಡುವುದರಿಂದ ಲೋಕದ ಜನರು ಮಾತನಾಡುವ ಎಲ್ಲ ಕೆಟ್ಟ ಭಾಷೆಗಳು ನಮ್ಮಲ್ಲೂ ಬಂದ್ಬಿಡುತ್ತೆ. ಯಾಕೆ ನಾವು ಅವ್ರ ಜೊತೆ ಸೇರಿ ಅವರೊಡನೆ ಒಡನಾಟ ಮಾಡೋದರಿಂದ ಅವ್ರ ಜೊತೆಗೆ ನಾವು ಮಾತನಾಡ್ತಾ ಇರೋದರಿಂದ ಆ ಪದಗಳಲ್ಲಿ ನಾವು ಕೂಡ ಕೇಳಿ ಕೇಳಿ ನಮ್ಮನ್ನು ಕೂಡ ಇಮಿಡಿಯೇಟಾಗಿ ಒಂದೊಂದ್ಸತೆ ಅವೇ ಪದಗಳು, ಕೆಟ್ಟ ಪದಗಳು, ಕೆಟ್ಟ ಭಾಷೆಗಳು ಇವೆಲ್ಲವೂ ಬಂದ್ಬಿಡುತ್ತೆ. ಅವಾಗ ಏನಾಗ್ತಾ ನಾವು ಮಲಿನರಾಗಿದ್ದೇವೆ ಅಂತ ಅರ್ಥ. ನಮ್ಮ ರಕ್ಷಣೆ ಮಾತ್ರ ಏನಾಯಿತು, ಕೆಟ್ಟು ಹೋಗ್ತಾ ಇದೆ ಎಂಬುದಾಗಿ ಅದರ ಅರ್ಥ. ಆದ್ದರಿಂದ ನಮ್ಮ ನಮ್ಮ ಬಾಯಲ್ಲಿ ಏನೋ ಇರಬಾರ್ದು, ಪರಿಶುದ್ಧತೆ ಇರಬೇಕು. ಅದು ಬಿಟ್ಟು ನಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳು, ಕೆಟ್ಟ ಪದಗಳು, ಕೆಟ್ಟ ಬೈಗೊಳಗಳು ಇವೆಲ್ಲವೂ ಬರದ ಹಾಕಿ ನಮ್ಮನ್ನಾವೇ ಎಚ್ಚರ ವಹಿಸಿಕೊಳ್ಬೇಕು. ಆದ್ದರಿಂದ ಸಾಧಿಸಬೇಕು. ದೇವರು ಹೇಳ್ತಾ ಇದ್ದಾನೆ, ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾಧಿಸಲು ಉಳಿದಿದ್ದಾರೆ. ಇನ್ನು ಮುಖ್ಯ ಜನರು ಎಲ್ಲರೂ ಮೈಲಿಗೆ ಆಗಿದ್ದಾರೆ. ನಮ್ಮ ಬಾಯಲ್ಲಿ ಬಾಯನ್ನು ಎಲ್ಲ ಮೈಲಿಗೆ ಮಾಡಿಕೊಂಡಿದ್ದಾರೆ, ಕೆಡಿಸಿಕೊಂಡಿದ್ದಾರೆ. ತಮ್ಮ ರಕ್ಷಣಾ ವಸ್ತ್ರಗಳನ್ನು ಕೆಡಿಸಿಕೊಂಡಿದ್ದಾರೆ. ನಮಗೆ ದೇವರು ಕೊಟ್ಟಂಥ ಆಶೀರ್ವಾದಗಳನ್ನು ಅವರು ವ್ಯರ್ಥ ಮಾಡಿಕೊಂಡಿದ್ದಾರೆ. ಕೆಲವರಿಗೆ ದೇವರು ಕೊಟ್ಟಂಥ ವಾಗ್ದಾನಗಳನ್ನು ಮರೆತುಬಿಟ್ಟು ಆ ವಾಗ್ದಾನಕ್ಕಾಗಿ ಖಾತ್ರಿ ಮಾಡೋದು ಬಿಟ್ಟು ವಾಗ್ದಾನ ಏನೇನು ನೆರವೇರಲಿಲ್ಲ ಬೇಡು ಎಂಬುದಾಗಿ ಹೇಳ್ಬಿಟ್ಟು ದೇವ್ರ ಮೇಲೆ ದೂಷಣೆ ಮಾಡುವಂಥವ್ರು ಕೂಡ ಅನೇಕರಿರ್ತಾರೆ. ಇದರಿಂದ ನಮ್ಮ ವಸ್ತ್ರಗಳು ಮೈಲಿಗೆ ಆಗುತ್ತಾ ಹೋಗ್ತಾ ಇರುತ್ತೆ. ಇದರಿಂದ ನಾವು ದೇವರಿಂದ ದೂರ ಹೋಗುವ ಸಾಧ್ಯತೆ ಹೆಚ್ಚಾಗುತ್ತೆ. ಆದ್ದರಿಂದ ಪ್ರಿಯ ದೇವಜನರ, ದೇವರು ವಾಕ್ಯದ ಮುಖಾಂತರವಾಗಿ ಆತನು ನಿಮ್ಮ ಸಂಗಡ ಮಾತನಾಡ್ತಾ ಇರೋದು, ನಿಮ್ಮ ವಸ್ತ್ರಗಳು ಪರಿಶುದ್ಧವಾಗಿರಲಿ, ನೀವು ಮಾಡುವ ಕೆಲಸಗಳು ಅವು ಪರಿಶುದ್ಧವಾಗಿರಲಿ, ನೀವು ಮಾತನಾಡುವ ಭಾಷೆಗಳು ಕೂಡ ಅವು ಪರಿಶುದ್ಧವಾಗಿರಲಿ. ಕಾರಣ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರಬೇಕು ಎಂಬುದಾಗಿ ದೇವರು ನಮ್ಮನ್ನು ಕರೆತಿದ್ದಾನೆ. ಹೊತ್ತು ಆತನು ನಮ್ಮನ್ನು ಬಂಡುತನಕ್ಕೆ ಕರೆಯಲಿಲ್ಲ ಎಂಬುದಾಗಿ ದೇವ್ರ ವಾಕ್ಯ ಉಂಟು. ಆದ್ದರಿಂದ ನಾವು ಮಲಿನತ್ವದಲ್ಲೇ ಜೀವಿಸಬೇಕೆಂಬುದಾಗಿ ಆತನು ನಮ್ಮನ್ನು ಕರೀಲಿಲ್ಲ. ನಾವು ಮೊದಲು ಮಲಿನತ್ವದಲ್ಲೇ ಇದ್ವಿ, ನಾವು ಮೊದಲು ಕೆಟ್ಟವರೇ ಆಗಿದ್ವಿ. ದೇವರ ವಾಕ್ಯವು ಕೂಡ ಸ್ಪಷ್ಟವಾಗಿ ಹೇಳುತ್ತದೆ, ಭೂಮಿಯ ಮೇಲೆ ಒಳ್ಳೆಯದನ್ನು ನಡೆಸುವ ಒಬ್ಬ ನೀತಿವಂತನೂ ಕೂಡ ಇಲ್ಲವೇ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಒಂದದೆ ಹೋಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಆದ್ದರಿಂದ ಎಲ್ಲರೂ ಕೆಟ್ಟವರೇ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ದರಿಂದ ಯೇಸು ಕ್ರಿಸ್ತನು ಕೂಡ ಹೇಳ್ತಾನೆ, ದೇವರು ಹೊರತು ಇನ್ಯಾರು ಕೂಡ ಒಳ್ಳೆಯವರು ಇಲ್ಲ ಎಂಬುದಾಗಿದೆ. ಯೇಸು ಕ್ರಿಸ್ತನು ಹೇಳುವವನಾಗಿದ್ದಾನೆ. ಆದ್ದರಿಂದ ನಾವು ಕೆಟ್ಟವರಾಗಿದ್ದರು, ಮಲಿನತ್ವದಲ್ಲಿದ್ದರೂ ದೇವರ ಕಡೆಗೆ ತಿರುಗಿಕೊಂಡ ನಂತರ ನಾವು ಪರಿಶುದ್ಧವಾಗಿ ನಡೀತಿದ್ದೇವ, ಪರಿಶುದ್ಧವಾಗಿ ಜೀವಿಸ್ತಿದ್ದೀವ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಈ ಕಿರಿಯ ಮಗನು ಇವನು ಕೂಡ ರಕ್ಷಣೆ ಹೊಂದಿದಂಥ ಮಗನೇ. ಇವನು ತಂದೆಯ ಮನೆಯಲ್ಲೇ ಇರುವಂಥವನು. ಆದರೆ ತಂದೆಯ ಬೇಡ, ತಂದೆ ಮನೆಯೂ ಬೇಡ ಎಂಬುದಾಗಿ ತಂದೆಯಿಂದ ತನಗಿರುವಂಥ ಎಲ್ಲ ಆಸ್ತಿಯನ್ನು ತಂದೆಯಿಂದ ಕೇಳಿ ಪಡೆದುಕೊಂಡು
ತಂದೆಯನ್ನು ಬಿಟ್ಟು ಹೋಗುತ್ತಿದ್ದಾನೆ, ತಂದೆಯ ಮನೆಯನ್ನು ಬಿಟ್ಟು ಹೋಗುತ್ತಿದ್ದಾನೆ. ಅದೇ ರೀತಿಯಾಗಿ ಇವಾಗಲೂ ಕೂಡ ಸಭೆ ಎಂಬುದು ಕೂಡ ಒಂದು ತಂದೆಯ ಮನೆ ಇದ್ದ ಹಾಗೆ ಅನೇಕರು ಸಭೆಗಳನ್ನು ಬಿಟ್ಟು ಹೋಗುವಂಥವರಾಗಿರುತ್ತಾರೆ, ಅನೇಕರು ಸಭಾ ಸೇವಕರನ್ನು ಕೂಡ ಬಿಟ್ಟು ಹೋಗುವಂಥವರಾಗಿದ್ದಾರೆ. ಪರಲೋಕವು ಕೂಡ ಹಾಗೆಯೇ, ಪರಲೋಕದ ತಂದೆ ನಿಜವಾದ ದೇವರು ಆಗಿರುವುದರಿಂದ ಅಪರಲೋಕದ ದೇವರನ್ನು ಬಿಟ್ಟು ಹೋಗುವಂಥವರಾಗಿದ್ದಾರೆ, ಪರಲೋಕವನ್ನು ಕೂಡ ಬಿಟ್ಟು ಹೋಗುವಂಥವರು ಇದ್ದಾರೆ. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ನಾವು ಪರಲೋಕದ ತಂದೆಯೊಂದಿಗೆ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವ? ಪ್ರತಿದಿನ ಪರಲೋಕದ ತಂದೆಯ ರಾಜ್ಯದಲ್ಲಿ ನಾವು ಸೇರ್ತಾ ಇದ್ದೀವಿ ಅಂತ ಅರ್ಥ ಏನು? ಪ್ರಾರ್ಥನೆ ಮಾಡ್ತಾ ಇರುವುದಾದರೆ ನಾವು ಪರಲೋಕದಲ್ಲಿ ಇದ್ದೇವೆ ಅಂತ ಅರ್ಥ. ನಾವು ದೇವರ ವಾಕ್ಯವನ್ನು ಓದ್ತಾ ಇದ್ದೀವಿ, ಧ್ಯಾನಿಸ್ತಾ ಇದ್ದೇವೆ ಅಂತ ಇರುವುದಾದರೆ ಪರಲೋಕದಲ್ಲಿ ಇದ್ದೇವೆ ಅಂತ ಅರ್ಥ. ನಾವು ಪ್ರತಿದಿನ ಪ್ರಾರ್ಥನೆ ಮಾಡಲಿಲ್ಲ, ಪ್ರತಿದಿನವೂ ದೇವರ ವಾಕ್ಯ ಓದೋದು ಧ್ಯಾನಿಸೋದು ಮಾಡದೇ ಹೋದರೆ ನಾವು ಪರಲೋಕನೂ ಬೇಡ ನಮಗೆ, ಪರಲೋಕದ ಅಪ್ಪನೂ ಬೇಡ ನಮಗೆ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ ಎಂಬುದಾಗಿ ಅರ್ಥ. ಅದರಂತೆಯೇ ಕಿರಿಯ ಮಗನು ಕೂಡ ಪರಲೋಕನು ಬೇಡ, ಪರಲೋಕ ರಾಜ್ಯನು ಬೇಡ ಎಂಬುದಾಗಿ ಪರಲೋಕದ ತಂದೆಯನ್ನು ಕೂಡ ಬಿಟ್ಟು ಹೋಗ್ತಾ ಇದ್ದಾನೆ, ಪರಲೋಕ ರಾಜ್ಯವನ್ನು ಕೂಡ ಬಿಟ್ಟು ಹೋಗ್ತಾ ಇದ್ದಾನೆ. ಹೀಗೆ ಸಭೆ ಜನರು ಕೂಡ ಸಭೆಯನ್ನು ಬಿಟ್ಟು ಹೋಗುವಂಥವರಾಗಿದ್ದಾರೆ, ಸಭೆಯಲ್ಲಿ ಸೇವಕರನ್ನು ಕೂಡ ಬಿಟ್ಟು ಹೋಗುವಂಥವರು ಆಗಿರ್ತಾರೆ. ಇದರಿಂದ ನಿಮಗೆ ನಷ್ಟವಾಗುತ್ತೆ ಹೊರತು ಸಭೆಗೂ ಇಲ್ಲ, ಪರಲೋಕಕ್ಕೂ ನಷ್ಟ ಆಗಲ್ಲ, ಸಭಾ ಸೇವಕರಿಗೂ ನಷ್ಟ ಆಗಲ್ಲ, ದೇವರಿಗೂ ನಷ್ಟ ಆಗಲ್ಲ. ಇದರಿಂದ ನಿಮಗೆ ನಷ್ಟವಾಗುತ್ತೆ, ನಿಮ್ಮ ವಸ್ತ್ರವು ಮೈಲಿಗೆ ಆಗುತ್ತೆ, ನಿಮ್ಮ ವಸ್ತ್ರಗಳು ಅವು ಕೆಟ್ಟು ಹೋಗುವಂಥವು ಆಗಿರುತ್ತೆ, ನಿಮ್ಮ ವಸ್ತ್ರಗಳು ಹಾಳಾಗುವುದರಿಂದ ನಿಮ್ಮ ರಕ್ಷಣೆ ನಿಮಗೆ ವ್ಯರ್ಥವಾಗುವಂಥದ್ದಾಗಿದೆ. ಆದ್ದರಿಂದ ನಿಮ್ಮ ರಕ್ಷಣೆಯನ್ನು ನೀವು ವ್ಯರ್ಥ ಮಾಡಿಕೊಳ್ಳಬಾರದು ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೇಳುವನ್ನು ಕೇಳಲಿ ಎಂಬುದಾಗಿ ದೇವರಾತ್ಮನು ಈ ದಿನ ಸಭೆಯಾದ ನಿಮ್ಮ ಸಂಗಡ ಆತನು ಮಾತನಾಡುತ್ತಿದ್ದಾನೆ. ಯಾಕೆಂದರೆ ಒಂದು ಸಾರಿ ಪರಲೋಕದ ದೇವರನ್ನು ಬಿಟ್ಟು, ಪರಲೋಕವನ್ನು ಬಿಟ್ಟು, ಸಭೆಯನ್ನು ಬಿಟ್ಟು ಹೋಗುವುದಾದರೆ ನಿಮಗೆ ಏನು ಗತಿ ಇಲ್ಲದ ಹಾಗೆ ನೀವಾಗೋಗ್ಬಿಡ್ತೀರಾ. ನಿಮಗಿರುವಂಥ ಆಶೀರ್ವಾದ ಅದು ತೆಗೆದಾಕಲ್ಪಡುತ್ತದೆ. ನಿಮ್ಮ ಸುತ್ತಲೂ ದೇವರು ಒಂದು ಬೇಲಿಯನ್ನು ಹಾಕಿರ್ತಾನೆ, ಆ ಬೇಲಿ ದೇವರು ಒಂದು ಸಾರಿ ಕಿತ್ತು ಬಿಟ್ಟರೆ ಹೊರಗಡೆ ಇರುವ ಎಲ್ಲ ತೋಳುಗಳು ನಿಮ್ಮನ್ನು ಹೊಂಚು ಹಾಕಿಕೊಂಡಿರುತ್ತವೆ. ದುಷ್ಟನಾದ ಸೈತನವನು ನಿಮ್ಮನ್ನು ಹೊಂಚು ಹಾಕಿಕೊಂಡಿರುತ್ತಾನೆ. ಆತನು ನಿಮಗೆ ಇಲ್ಲಿರುವ ಎಲ್ಲ ಆಸ್ತಿ ಸಂಪತ್ತು ಆಶೀರ್ವಾದ ಬಂಧನ ಎಲ್ಲವನ್ನು ಅವನು ನಾಶ ಮಾಡುವುದಕ್ಕಾಗಿ ಕಾದುಕೊಳ್ತಿರುವವನಾಗಿದ್ದಾನೆ. ಆದ್ದರಿಂದಲೇ ದೇವರ ವಾಕ್ಯ ಹೇಳುತ್ತೆ, ಪಾಪವು ನಿಮ್ಮ ಬಾಗಿಲ ಬಳಿಯಲ್ಲೇ ಇದೆ ಎಂಬುದಾಗಿ ಕೂಡ ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ಸೈತನವನ್ನು ಎಲ್ಲ ಹೇಳ್ತಾನೆ, ಬಾಗಿಲು ಬಳಿಯಲ್ಲೇ ಮುಂದೆನೇ ಇರ್ತಾನೆ. ಯಾವಾಗ ನೀವು ದೇವರನ್ನು ಬಿಟ್ಟು ಹೋಗ್ತಿರುವ ಅವಾಗ ಆತನು ನಿಮ್ಮನ್ನು ಅನೇಕ ಪಾಪಗಳಲ್ಲಿ ಅವನು ಮುಳುಗಿಸುವವನಾಗಿದ್ದಾನೆ. ಇದರಿಂದ ನಿಮ್ಮ ರಕ್ಷಣೆಯ ವಸ್ತ್ರ ಅದು ನಾಶವಾಗುವುದೇ. ಆವಾಗ ನೀವು ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡಲು ನಿಮ್ಮಿಂದ ಸಾಧ್ಯವಾಗುವುದೇ ಇಲ್ಲ ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೇಳುವನ್ನು ಕೇಳಲಿ. ಆದ್ದರಿಂದ ದೇವರು ತನ್ನ ಸಭೆಯಾದ ನಮ್ಮ ಸಂಗಡ ಆತನು ಮಾತನಾಡ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಹೀಗೆ ದೇವರ ವಾಕ್ಯವನ್ನು ನಾವು ನೋಡುವುದಾದರೆ ಇವನಿಗೆ ಆ ಪರಲೋಕದ ತಂದೆಯ ಮನೆಯನ್ನು ಬಿಟ್ಟು ಹೋದ ನಂತರ ಇವನಿಗೆ ಏನೂ ಗತಿ ಇಲ್ಲದವನಾಗಿ ಇವನು ಬದುಕಬೇಕಾಯಿತು. ಹಂದಿಗಳನ್ನು ಮೇಯಿಸುವವನ ಇವನು ಆಗುವುದನ್ನು ದೇವರ ವಾಕ್ಯವು ಕೂಡ ಹಂದಿಗಳ ಮುಂದೆ ನಿಮ್ಮ ಮುತ್ತುಗಳನ್ನು ಚೆಲ್ಲಬಿಡ್ರಿ ಎಂದ ಹೇಳುತ್ತೆ. ಅಂದರೆ ಹಂದಿಯಂಥ ಸ್ವಭಾವವುಳ್ಳವಂಥ ಮನುಷ್ಯರು ಕೂಡ ಇದ್ದಾರೆ. ಅಂಥವರ ಮುಂದೆ ನಿಮ್ಮ ವಾಕ್ಯಗಳನ್ನು ಕೂಡ ಅಂಥವ್ರ ಮುಂದೆ ನೀವು ಹೇಳುವಂಥವರಾಗಿರ್ಬಾರ್ದು ಎಂಬುದಾಗಿ ಕೂಡ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅದರಿಂದ ಯಾರ್ಯಾರ ಗುಣ ಸ್ವಭಾವ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ಕೂಡ ನೀವು ಸರಿಯಾಗಿ ದೈವ ಜನರು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾರು ಕುರಿಗಳು. ಕುರಿಗಳಿಗೆ ನೀವೇನು ಮಾಡಬೇಕು, ವಾಕ್ಯಗಳನ್ನು ಹೇಳುವಂಥವರಾಗಿರ್ಬೇಕು. ಆದರೆ ಹಂದಿಗಳಿಗೆ ನೀವು ಹೇಳುವುದು ಅದು ಸರಿಯಾಗಿ ಇರುವುದಿಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಯಾಕೆಂದರೆ ಅವರು ಮುತ್ತುವಿನ ಬೆಳೆ ಅಂದಿಗೆ ಏನು ಗೊತ್ತಿಲ್ಲದೆ ಅದು ನಾಶ ಮಾಡುವುದಕ್ಕಾಗಿ ನೋಡುವಂಥದ್ದಾಗಿದೆ. ಆದರೆ ಕುರಿಗಳಂತಹ ದೇವರ ಮಕ್ಕಳಾದವರು ಮುತ್ತುವಿನಂತಹ ವಾಕ್ಯಗಳಿಗೆ ಅವರು ಗೌರವವನ್ನು ಕೊಡುವಂಥವರಾಗಿದ್ದಾರೆ. ಅವರು ದೇವರ ವಾಕ್ಯವನ್ನು ಸ್ವೀಕರಿಸುವಂಥವರಾಗಿದ್ದಾರೆ. ಈ ವಾಕ್ಯಗಳು ಬಹಳ ಬೆಲೆ ಉಳ್ಳಂತಹ ವಾಕ್ಯಗಳು. ಇದರಲ್ಲಿ ದೇವರು ತನ್ನ ವಾಕ್ಯವನ್ನು ಇಟ್ಟಿರುವಾಗ ಇದು ಪರಲೋಕದ ಮನ್ನವು ಇದೆ ಆಗಿದೆ. ಈ ವಾಕ್ಯಗಳನ್ನು ತಿಂದು ಕುಡಿಯುವವನು ದೇವರ ರಾಜ್ಯವನ್ನು ಪ್ರವೇಶ ಮಾಡುತ್ತಾನೆಂಬುದಾಗಿ
ದೇವರ ವಾಕ್ಯವು ನಮಗೆ ಹೇಳುವಂಥದ್ದಾಗಿದೆ. ಆಮೇನ್. ಆದರೂ ಈ ಕಿರಿಯ ಮಗನು ತನ್ನನ್ನು ತಾನು ಮಲಿನ ಮಾಡಿಕೊಂಡು ತನ್ನನ್ನು ತಾನು ಕೆಡಿಸಿಕೊಂಡು ತನಗಿದ್ದಂಥ ತಂದೆಯನ್ನು ಕೊಟ್ಟಂಥ ಎಲ್ಲ ಆಸ್ತಿಯನ್ನು ಕೂಡ ನಾಶ ಮಾಡಿಕೊಂಡು ಎಲ್ಲವನ್ನ ಅವನು ಇಷ್ಟ ಬಂದಂಗೆ ಬದುಕಿ ಜೀವಿಸಿ ಲೋಕದಲ್ಲಿ ಎಲ್ಲ ಪಾಪಗಳನ್ನು ಮಾಡಿಕೊಂಡು ಸೊಳ್ಳೆತನೊಟ್ಟಿಗೆ ಮಲಗಿಕೊಂಡು ಎಲ್ಲವನ್ನು ಇವನ್ನ ಹಾಳು ಮಾಡಿಕೊಂಡು ತನ್ನ ದೇಹವನ್ನು ಕೂಡ ಮಲಿನ ಮಾಡಿಕೊಂಡು ಎಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡಿ ಬದುಕಿ ಕಿರಿಮೆಗಳು ತನ್ನನ್ನು ತಾನು ಅವನ್ನ ಹಾಳು ಮಾಡಿಕೊಂಡು ಅವನು ಅದನ್ನು ತನಗಿದ್ದಂಥ ಎಲ್ಲವನ್ನು ಅವನು ಕಳೆದುಕೊಂಡನು. ತನಗಿದ್ದಂಥ ಎಲ್ಲವೂ ಅವನಿಂದ ಬಿಟ್ಟು ಹೋಯಿತು. ಹೀಗೆ ಸಭೆಯನ್ನು ಬಿಟ್ಟು ದೇವರನ್ನು ಬಿಟ್ಟು ಹೋಗುವಂಥ ವಿಶ್ವಾಸಿಗಳ ಗತಿಯು ಕೂಡ ಹೀಗೆ ಆಗುತ್ತದೆ ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೇಳುವನ್ನು ಕೇಳಲಿ. ಆದ್ದರಿಂದ ಸಭೆಯ ಜನರು ಎಚ್ಚರಿಕೆ ಉಳ್ಳವರಾಗಿರಬೇಕು. ಯಾವಾಗ ನೀವು ಪರಲೋಕದ ತಂದೆಯಾದ ದೇವರನ್ನು ಬಿಟ್ಟು ಪರಲೋಕವನ್ನು ಬಿಟ್ಟು ನೀವು ಹಿಂಜರಿದು ಹೋಗುವಂಥವರಾಗಿರ್ತಾರೋ, ಯಾವಾಗ ನಮಗೆ ಪರಲೋಕ ಬೇಡ, ಪರಲೋಕಕ್ಕೆ ಹೋಗೋದು ಬೇಡ ಎಂಬುದಾಗಿ ಲೋಕನೇ ಸಾಕು, ಲೋಕದಲ್ಲಿ ಇರುವಂಥ ಆಸ್ತಿ ಆಡಂಬರ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಹಣ ಮಾಡಬೇಕು, ನಾನು ಎಲ್ಲರಿಗಿಂತ ಉತ್ತಮನಾಗಬೇಕು, ನಾನು ಲೋಕದಲ್ಲಿ ದೊಡ್ಡ ಹೆಸರು ಆಗುವಂಥವನಾಗಿ ನಾನು ಬೆಳಿಬೇಕು, ಒಳ್ಳೆ ಬಿಸ್ನೆಸ್ಸನ್ನೇ ಮಾಡುವಂಥವನಾಗಬೇಕು, ಒಳ್ಳೆ ವಿದ್ಯಾಭ್ಯಾಸವನ್ನೇ ನಾನು ಮಾಡಬೇಕು, ದೊಡ್ಡ ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ಅದೇ ಆಗಬೇಕು, ಮಿಲಿಟ್ರಿಯಲ್ಲೇ ಸೇರಬೇಕು, ಪೊಲೀಸೇ ಆಗಬೇಕು, ಯಾವುದೇ ಲೋಕದ ಆಡಂಬರಗಳ ಹಿಂದೆ ಹೋದಂಥವರ ಕಥೆಯು ಕೂಡ ಹೀಗೆ ಆಗುತ್ತದೆ. ಆದ್ದರಿಂದ ಸಭೆಯ ದೇವ ಮಕ್ಕಳು ಕರ್ತನಲ್ಲಿ ಬೆಳೆಯುವಂಥವರಾಗಿರಬೇಕು. ಆದ್ದರಿಂದ ದೈವ ಮಕ್ಕಳಾದ ನಾವು ಕ್ರಿಸ್ತನನ್ನು ಅನುಸರಿಸಬೇಕೆಂಬುದಾಗಿ ದೇವವಾಕ್ಯ ಹೇಳುವಂಥದ್ದಾಗಿದೆ. ಯಾಕೆಂದರೆ ದೇವರು ತನ್ನ ಸಹೋದರರಾಗಿ ನಮ್ಮನ್ನು ಮಾಡಿಕೊಂಡಿದ್ದಾನೆ. ಯೇಸು ಕ್ರಿಸ್ತನೇ ಮೊದಲನೇ ಸಹೋದರನು, ಆತನಿಗೆ ಇತರ ಸಹೋದರರಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಆತನಿಗೆ ತಮ್ಮಂದಿರನ್ನಾಗಿ ನೇಮಿಸಿದ್ದಾನೆ. ಅದರಂತೆ ನಾವು ಕ್ರಿಸ್ತನು ಮಾಡಿದಂಥ ಕೆಲಸಗಳನ್ನು ಮಾಡುವವರಾಗಿರಬೇಕು, ದೇವರ ಕಾರ್ಯಗಳನ್ನು ದೇವರ ರಾಜ್ಯ ನೀತಿಗಾಗಿ ದುಡಿಯುವಂಥವರಾಗಿರಬೇಕು. ಇದು ಪರಲೋಕ ರಾಜ್ಯದ ಕೆಲಸಗಳಾಗಿರುತ್ತೆ. ಪರಲೋಕ ರಾಜ್ಯದ ಕೆಲಸಗಳನ್ನು ಮಾಡುವವನು ಅವನು ನೀತಿಯ ವೃಕ್ಷದಂತೆ ಇರುವವನು, ಅವನು ಎಂದೆಂದಿಗೂ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಟ್ಟೇ ಕೊಡುತ್ತೆ, ಕೊಡುವ ಹಾಗೆ ಕರ್ತನ ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ನಾವು ಕರಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಯಾಕೆಂದರೆ ದೇವರನ್ನು ನಿರೀಕ್ಷಿಸುವವನು ದೇವರಿಂದ ಅವನ ಆಶೀರ್ವಾದವನ್ನು ಹೊಂದಿಕೊಳ್ಳುವವನಾಗಿದ್ದಾನೆ. ಲೋಕವನ್ನು ದೃಷ್ಟಿಸಿ ನೋಡುವವನು ಅವನು ಲೋಕದಿಂದ ಶಾಪಗಳನ್ನು ಹೊಂದಿಕೊಳ್ಳುವವನಾಗಿದ್ದಾನೆ ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳುವನು ಕೇಳಲಿ. ಆದ್ದರಿಂದ ಕಿರಿಯ ಮಗನು ಲೋಕವನ್ನೇ ಆರಿಸಿಕೊಂಡನು, ಪರಲೋಕವನ್ನು ಅವನು ಆರಿಸಿಕೊಳ್ಳದೆ ಹೋದನು. ಆದರೂ ಕೂಡ ದೇವರು ತಿರುಗಿ ಅವನಿಗೆ ಒಂದು ಅವಕಾಶವನ್ನು ಕೊಟ್ಟನು. ಆದ್ದರಿಂದಲೇ ದೇವರ ವಾಕ್ಯವು ಹೀಗೆ ಹೇಳುತ್ತದೆ. ಅದೇ ಲೂಕಾಚಾಪ್ಟರ್ 15:17 ಲೂಕಾಚಾಪ್ಟರ್ 15:17 ಓದಿಕೊಳ್ಳುವವರಾಗಿರೋಣ. ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೋಳಿ ಆಳುಗಳು ಇರುವುದರಿಂದ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಅಲ್ಲಿ ಇಲ್ಲಿ ಹಸುವಿನಿಂದ ಸಾಯುತ್ತೇನೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ ಎಂಬುದಾಗಿ ಅವನು ಹೊರಡುವವನಾಗಿದ್ದಾನೆ. ಲೋಕದಲ್ಲಿ ಸಭೆಯ ಜನರಿಗೂ ಕೂಡ ದೇವರು ಮತ್ತೆ ಮತ್ತೆ ಅವಕಾಶಗಳನ್ನು ಕೊಡುತ್ತಿದ್ದಾನೆ. ಆಮೇಲೆ ಹಾಲಲ್ವಿ. ಆದ್ರಿಂದಲೇ ದೇವಸಭೆಗೆ ದೇವರು ಒಂದು ಎಚ್ಚರಿಕೆ ಕೊಡುವವನಾಗಿದ್ದಾನೆ. ನೀವು ತಿರುಗಿ ಬರುವುದಾದರೆ ತಿರುಗಿ ನಾನು ನಿಮ್ಮನ್ನು ಸೇರಿಸಿಕೊಳ್ಳುವವನಾಗಿದ್ದೇನೆ, ತಿರುಗಿ ನೀವು ನನ್ನ ಬಳಿಯಲ್ಲಿ ಕ್ಷಮೆಯನ್ನು ಕೇಳಿಕೊಳ್ಳುವುದಾದರೆ ನಾನು ಕ್ಷಮೆಯನ್ನು ಕೊಡುವವನಾಗಿದ್ದೇನೆ. ಇನ್ನೊಂದು ಎಚ್ಚರಿಕೆಯ ಸಂಗತಿ ದೇವರಾತ್ಮನು ಸಭೆಗಳಿಗೆ ಹೇಳುವಂಥದ್ದು. ಪ್ರಿಯ ಸಹೋದರ ಸಹೋದರಿಯರೇ, ನಿನ್ನ ಪಾಪವು ಅಥವಾ ತಪ್ಪುಗಳು ಎಷ್ಟೇ ದೊಡ್ಡದಾಗಿದ್ದರು ಅದು ಯೇಸು ಕ್ರಿಸ್ತನು ಮಾತ್ರನೇ ಕ್ಷಮಿಸಲು ಸಾಧ್ಯ. ಕ್ಷಮಿಸುವ ಕಾಲ ಬೇಗನೆ ಮುಗಿಯುತ್ತಿದೆ, ಕಾರಣ ಯೇಸು ತಿರುಗಿ ಬರುತ್ತಿದ್ದಾನೆ. ಬರುವುದರೊಳಗಾಗಿ ಕ್ಷಮೆಯನ್ನು ಹೊಂದಿಕೊಳ್ಳಿರಿ. ಆಮೇನ್, ಆಮೇನ್. ಕ್ಷಮಿಸುವ ಕಾಲ ಬೇಗನೆ ಮುಗಿಯುತ್ತಿದೆ, ಕಾರಣ ಯೇಸು ಕ್ರಿಸ್ತನು ಬೇಗನೆ ಬರುತ್ತಿದ್ದಾನೆ. ಅದೇ ರೀತಿಯಲ್ಲಿ ನಿಮ್ಮ ಕೆಟ್ಟ ಕಾರ್ಯಗಳು, ನಿಮ್ಮ ಮಲಿನತ್ವಗಳು ಎಲ್ಲವನ್ನು ಕೂಡ ಕ್ಷಮಿಸುವಂತೆ ಮತ್ತೆ ನಿಮ್ಮನ್ನು ಸ್ವೀಕರಿಸುವಂಥ ಕಾಲವು ಕೂಡ
ದೇವರಿಗೆ ಬೇಗನೆ ಮುಗಿಯುತ್ತಾ ಬಂದಿದೆ. ಕಾರಣ ಯೇಸು ಕ್ರಿಸ್ತನು ತಿರುಗಿ ಬರುತ್ತಿದ್ದಾನೆ. ಆತನು ತಿರುಗಿ ಬರುವುದರೊಳಗಾಗಿ ನಿಮ್ಮ ಕೆಟ್ಟಗಳ ನಡತೆಗಳನ್ನು, ಕೆಟ್ಟ ಕೆಲಸಗಳನ್ನು ಬಿಟ್ಟು ನಿಮ್ಮ ನೀವು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಆತನು ನಿಮ್ಮನ್ನು ಸ್ವೀಕರಿಸಿ ನಿಮ್ಮನ್ನು ಮತ್ತೆ ತನ್ನ ರಕ್ಷಣೆ ವಸ್ತ್ರವನ್ನು ನಿಮಗೆ ಒದಿಸಿ ಆತನು ನಿಮಗೆ ಕ್ಷಮೆಯನ್ನು ಕೊಟ್ಟು ತನ್ನ ರಕ್ತದಿಂದ ನಿಮ್ಮನ್ನು ತೊಳೆದು ನಿಮ್ಮ ಪಾಪಗಳೆಲ್ಲವನ್ನ ತನ್ನ ರಕ್ತದಿಂದ ಶುದ್ಧ ಮಾಡಿ ಆತನು ನಿಮ್ಮನ್ನು ಪರಿಶುದ್ಧ ಮಾಡುವವನಾಗಿದ್ದಾನೆ. ಈ ಸಮಯ ಬೇಗನೆ ಮುಗಿಯುತ್ತಿದೆ. ಕಾರಣ ಬೇಗನೆ ಯೇಸು ಕ್ರಿಸ್ತನು ಬರುತ್ತಿದ್ದಾನೆ. ಆತನ ಬರೋಣದೊಳಗಾಗಿ ನಿಮ್ಮ ಪಾಪ ಪರಿಹಾರವನ್ನು ಹೊಂದಿಕೊಳ್ಳುವವರಾಗಿರಬೇಕು. ಆದ್ದರಿಂದ ನಿಮ್ಮ ಮಲಿನವಾದ ವಸ್ತ್ರಗಳನ್ನು ನೀವೇ ಪರಿಶುದ್ಧವಾಗಿರು ಮಾಡಿಕೊಳ್ಳಬೇಕು. ನಿಮ್ಮ ವಸ್ತ್ರಗಳು ಪರಿಶುದ್ಧವಾಗಿ ಇರುವಂತೆ ನೀವೇ ನೋಡಿಕೊಳ್ಳಬೇಕು ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೇಳುವನು ಕೇಳಲಿ. ಆ ಕಿರಿಯ ಮಗನು ತನಗೆ ಬುದ್ಧಿ ಬಂದ ಮೇಲೆ ತಿರುಗಿ ತನ್ನ ತಂದೆ ಮನೆಯೇ ಅವನು ಜ್ಞಾಪಿಸಿಕೊಂಡನು. ಅದೇ ರೀತಿ ಯಾರ್ಯಾರೆಲ್ಲ ದೈವ ಮಕ್ಕಳು ಸಭೆಯನ್ನ ಪರಲೋಕವನ್ನು ದೇವರನ್ನು ಬಿಟ್ಟು ಹಿಂಜರಿದು ಹೋಗಿದ್ದೆವೋ ತಿರುಗಿ ನಮ್ಮ ಸಭೆಯ ಕಡೆಗೆ, ತಿರುಗಿ ನಮ್ಮ ಪರಲೋಕದ ಕಡೆಗೆ, ತಿರುಗಿ ನಮ್ಮ ತಂದೆಯಾದ ದೇವರ ಕಡೆಗೆ ನಾವು ತಿರುಗಿಕೊಳ್ಳುವುದಾದರೆ ಆತನು ನೀತಿವಂತನು ಪರಿಶುದ್ಧನಾಗಿರುವುದರಿಂದ ಆತನು ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವಂಥ ಪರಿಶುದ್ಧವಾದ ರಕ್ತವು ನಮ್ಮ ಕ್ರಿಸ್ತನ ಬಳಿಯಲ್ಲಿ ಇರುವುದರಿಂದ ಆ ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಆತನು ನಮ್ಮನ್ನು ಸ್ವೀಕರಿಸುವವನಾಗಿದ್ದಾನೆ. ನಾವು ಮಾಡುತ್ತಿದ್ದಂತೆ ಯಾವ ತಪ್ಪುಗಳಾಗಲಿ, ಯಾವ ಪಾಪಗಳಾಗಲಿ, ನಾವು ಮಾಡುವಂಥ ದುಂದುವಂತನಗಳಾಗಲಿ, ನಾವು ಮಾಡುತ್ತಿದ್ದಂಥ ಮೊದಲಿನ ಕುಡಿಕತನದ ಪಾಪಗಳಾಗಲಿ, ಧೂಮಪಾನದ ಪಾಪಗಳಾಗಲಿ, ವ್ಯಭಿಚಾರದ ಪಾಪಗಳಾಗಲಿ, ಜಾರತ್ವದ ಪಾಪಗಳಾಗಲಿ, ನಾವು ಕದಿಯುತ್ತಿದ್ದಂಥ ಪಾಪಗಳಾಗಲಿ, ನಾವು ಅನೇಕರಿಗೆ ಹೊಡೆಯುವಂಥ ಪಾಪಗಳಾಗಲಿ, ಬೆಯ್ಯುವಂಥ ಪಾಪಗಳಾಗಲಿ, ಇವೆಲ್ಲವೂ ಪಾಪದ ಕಾರ್ಯಗಳಾಗಿದೆ. ಇಂಥ ಪಾಪಗಳು ನಮ್ಮ ವಸ್ತ್ರವನ್ನು, ನಮ್ಮ ರಕ್ಷಣೆ ವಸ್ತ್ರವನ್ನು ಮಲಿನ ಮಾಡುತ್ತಾ ಹೋಗ್ತವೆ. ಆ ಎಲ್ಲ ಪಾಪಗಳು ನಮ್ಮ ಬಳಿಯಲ್ಲಿ ಪಾರದ ಹಾಗೆ ನಮ್ಮನ್ನು ನಾವು ಬಹಳ ಜಾಗ್ರತೆಯಿಂದ ನೋಡಿಕೊಳ್ಳುವವರಾಗಿರಬೇಕು. ಆವಾಗ ನಾವು ಪರಿಶುದ್ಧವಾಗಿ ನಡೆಯಲು, ಜೀವಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ. ಆಗ ಮಾತ್ರ ನಾವು ದೇವರ ರಾಜ್ಯವನ್ನು ಸೇರಿ ಆತನ ರಾಜ್ಯದಲ್ಲಿ ನೀತಿ ಸೂರ್ಯನಂತೆ ನಾವು ಇರುವಂತೆ ಕರ್ತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ನಾವು ಕರಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯ. ಅದರಂತೆ ದೇವ ಮಕ್ಕಳಾದ ನಾವು ತಿರುಗಿ ನಮ್ಮ ತಂದೆಯ ಬಳಿಗೆ ನಾವು ಬರುವುದಕ್ಕೆ ಮನಸ್ಸು ಮಾಡುವುದು ಒಳ್ಳೆಯದು. ಯುಕ್ತವೂ ಸಂಪೂರ್ಣವಾದಂಥ ವಿಷಯವೂ ಅದೇ ಆಗಿದೆ. ಆದ್ದರಿಂದ ಯಾವಾಗ ಕಿರಿಯ ಮಗನು ದೇವರ ಕಡೆಗೆ ತಿರುಗಿಕೊಂಡನು ಆಗ ಪರಲೋಕದ ದೇವರು ಅವನನ್ನು ಆಶೀರ್ವದಿಸುವವನಾಗಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿ ಕಿರಿಯ ಮಗನು ತನ್ನ ತಂದೆಯನ್ನು ಜ್ಞಾಪಿಸಿಕೊಂಡು ತನ್ನ ತಂದೆಯ ಕಡೆಗೆ ಯಾವಾಗ ತಿರುಗಿಕೊಂಡು ಬಂದನು ಆಗ ತಂದೆ ದೂರದಿಂದ ನೋಡಿ ನಾವು 21ನೇ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ. ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಹಾಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈ ಉಂಗುರವನ್ನು ಹಿಡಿಯಿರಿ, ಕಾಳಿಗೆ ಜೋಡು ಮೆಡಿಸಿರಿ, ಒಬ್ಬಿದ ಆ ಕರುವನ್ನು ತಂದು ಕೀರಿ, ಹಬ್ಬ ಮಾಡೋಣ, ಲೋಸ ಪಡೋಣ, ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು ಎಂಬುದಾಗಿ ಹೇಳಿ ಅವನು ಸಂತೋಷ ಪಡುವವನಾಗಿದ್ದಾನೆ. ಅದರಂತೆ ದೇವ ಸಭೆ ಆದಂಥ ದೇವ ಮಕ್ಕಳಾದ ನಮ್ಮ ಕುರ್ತಾಯಿ ಕ್ರಿಸ್ತನು ಕೂಡ ಹಾಗೆ ಮಾತನಾಡುವವನಾಗಿದ್ದಾನೆ. ಯಾವಾಗ ನಾವು ದೇವರ ವಾಕ್ಯಗಳನ್ನು ಬಿಟ್ಟು ನಡೆಯುವರಾಗಿದ್ದೇವೆ ಆವಾಗ ನಾವು ಪಾಪಗಳನ್ನು ಮಾಡುವಂಥವರಾಗಿದ್ದೇವೆ. ಯಾವಾಗ ನಮ್ಮಲ್ಲಿ ವಾಕ್ಯಗಳು ಇರುತ್ತೋ ಆಗ ನಾವು ಪರಿಶುದ್ಧವಾಗಿರುತ್ತೇವೆ. ಯಾವುದನ್ನು ಪಾಪ ಮಾಡೋಕ್ಕೆ ಹೋಗುವಾಗ ಈ ವಾಕ್ಯ ನಮ್ಮನ್ನು ಎಚ್ಚರಪಡಿಸುವಂಥದ್ದಾಗಿದೆ. ಆದ್ದರಿಂದಲೇ ಈ ವಾಕ್ಯ ಬಾಯಿ ಕತ್ತಿಯಂತೆ ಅದು ಎಲ್ಲ ಸಮಯದಲ್ಲೂ ಕೆಲಸವನ್ನು ಮಾಡುವಂಥದ್ದಾಗಿದೆ. ಎಲ್ಲ ಸಮಯದಲ್ಲೂ ನಮ್ಮನ್ನು ಎಚ್ಚರಪಡಿಸುವಂಥದ್ದಾಗಿದೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಆದ್ದರಿಂದ ದೇವರ ವಾಕ್ಯವನ್ನು ಯಾವಾಗಲೂ ಪ್ರತಿದಿನವೂ ನಾವು ಓದುವಂಥವರಾಗಿರೋಣ, ಅದರನ್ನು ಕೇಳುವಂಥವರಾಗಿರೋಣ, ಅದರ ಪ್ರಕಾರ ನಡೆಯುವಂಥವರಾಗಿರೋಣ, ಜೀವಿಸುವಂಥವರಾಗಿರೋಣ.
ಇತರರಿಗೂ ಕೂಡ ನಮ್ಮ ನಮ್ಮ ಕುಟುಂಬಗಳಲ್ಲಿ ಕೂಡ ದೇವರ ವಾಕ್ಯವನ್ನು ನಾವು ಎಲ್ಲರ ಸಂಗಡ ಮಾತನಾಡುತ್ತಲೂ ಇರೋಣ. ಯಾಕೆಂದರೆ ಒಂದು ವಾಕ್ಯ ಅನೇಕರಿಗೆ ಬಲಪಡಿಸುವಂಥದ್ದಾಗಿದೆ. ಅನೇಕರು ಆ ವಾಕ್ಯವನ್ನು ಕೇಳುವಾಗ ಹೌದು ಈ ವಾಕ್ಯದ ಪ್ರಕಾರವಾಗಿ ನಾನು ನಡೀಬೇಕು ಎಂಬ ಮನಸ್ಸು ಅವರಲ್ಲಿ ಉಂಟಾಗುವಂತೆ ದೇವರ ಆತ್ಮ ತನ್ನ ಕೆಲಸವನ್ನು ಪ್ರತಿ ಕ್ಷಣವೂ ಕೂಡ ಆತನು ಮಾಡುವವನಾಗಿದ್ದಾನೆ. ಆದ್ದರಿಂದ ದೈವಸಭೆಯಾದ ನಾವು ಕೂಡ ನಮ್ಮ ದೇವರಾತ್ಮನೆಯ ವಶವಾಗಿ ನಾವು ಕರ್ತನ ಆತ್ಮನಿಂದ ತುಂಬಲ್ಪಟ್ಟು ಪವಿತ್ರಾತ್ಮ ಭರಿತರಾಗಿ ಎಲ್ಲ ವಿಷಯದಲ್ಲೂ ನಾವು ನಡೆಯಬೇಕೆಂಬುದಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ನಮ್ಮ ಸಂಗಡ ಮಾತನಾಡುತ್ತಾನೆ. ಕಿರಿಯ ಮಗನು ಹೀಗೆ ಹೇಳ್ತಾ ಇದ್ದಾನೆ, ಅಪ್ಪ ನಿನ್ನ ವಿರುದ್ಧವಾಗಿ ನಾನು ಪರಲೋಕಕ್ಕೆ ವಿರುದ್ಧವಾಗಿಯೂ ನಾನು ಪಾಪ ಮಾಡಿದ್ದೇನೆ. ಯಾವಾಗ ನಾವು ಹೀಗೆ ನಮ್ಮ ಪಾಪಗಳನ್ನು ಅರಕೆ ಮಾಡಿ ದೇವರ ಕಡೆಗೆ ತಿರುಗಿಕೊಳ್ಳುತ್ತೇವೆ, ಯಾವಾಗ ನಾವು ಮಾನಸಾಂತರ ಕೊಡುತ್ತೇವೆ, ಯಾವಾಗ ನಾವು ರಿಪೆಂಟೆಂಟ್ ಆಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳುತ್ತೇವೋ ಆಗ ದೇವರು ನಮ್ಮ ಪಾಪಗಳನ್ನು ಪರಿಹರಿಸುವವನಾಗಿದ್ದಾನೆ, ನಮ್ಮ ಪಾಪಗಳಿಗೆ ಆತನು ಕ್ಷಮೆಯನ್ನು ನೀಡುವವನಾಗಿದ್ದಾನೆ. ಯಾಕೆಂದರೆ ಆತನು ನಮ್ಮನ್ನು ಕರುಣಿಸುವ ದೇವರು ಆಗಿದ್ದಾನೆ. ಆತನು ನಮ್ಮ ಎಲ್ಲ ಘೋರ ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರವು ದೇವರಿಗೆ ಮಾತ್ರನೇ ಇದೆ. ಆಮೇನ್, ಹಾಲೆಲೂಯ. ಆದ್ದರಿಂದ ನಮ್ಮ ಪಾಪಗಳು ಎಂಥವೇ ಆಗಿದ್ದರು, ಆ ಪಾಪಗಳು ಎಷ್ಟೇ ಕೆಡು ಕೆಂಪಾಗಿದ್ದರು, ಅದನ್ನು ದೇವರಾದ ಕರ್ತನಿಗೆ ನಾವು ಒಪ್ಪಿಸಿಕೊಡುವುದಾದರೆ ಆತನು ಹಿಮದಂತೆ ಅವುಗಳನ್ನು ಬೆಳಪಾಗಿ ಮಾಡುವವನಾಗಿದ್ದಾನೆ. ಆದ್ದರಿಂದ ನಾವೆಷ್ಟೇ ಕೊಳೆಗಳಾಗಿರ್ಬೋದು, ಎಷ್ಟೇ ಮಾತನ್ನು ಮಾಡಿದವರಾಗಿರ್ಬೋದು, ನಾವೆಷ್ಟೇ ಚಾರತ್ವ ಮಾಡಿದವರಾಗಿರ್ಬೋದು, ನಾವೆಷ್ಟೇ ಪಾಪಗಳಲ್ಲಿ ಬಿದ್ದೋಗಿರ್ಬೋದು, ನಾವೆಷ್ಟೇ ಕುಡಿಕತನದಲ್ಲಿ ಬಿದ್ದೋಗಿರ್ಬೋದು, ಇದರಿಂದ ನನ್ನ ಮೇಲೆ ಬರ್ತಿರೋಕ್ಕಾಗ್ತಿಲ್ಲ, ಇದರಿಂದ ಇದನ್ನು ನಾನು ಬಿಡೋಕ್ಕಾಗ್ತಿಲ್ಲ, ನಾನು ಧೂಮಪಾನವನ್ನು ಬಿಡೋಕ್ಕಾಗ್ತಿಲ್ಲ, ನಾನು ಸ್ಮೋಕಿಂಗ್ ಮಾಡೋದನ್ನ ಬಿಡೋಕ್ಕಾಗ್ತಿಲ್ಲ ಅಂತಾಗಿ ಹೇಳಿಕೊಡುವ ಎಲ್ಲರಿಗೂ ಕೂಡ ಪವಿತ್ರಾತ್ಮನು ನಿಮ್ಮಲ್ಲಿ ಬರಮಾಡುವುದಕ್ಕೆ ಆಹ್ವಾನ ಕೊಡುವುದಾದರೆ ಈ ಪವಿತ್ರಾತ್ಮನು ನಿಮ್ಮನ್ನು ಸಕಲ ಕೆಟ್ಟತನದಿಂದ ಬಿಡಿಸಿ ಸಕಲ ತನ್ನ ಸತ್ಯದಲ್ಲಿ ನಿಮ್ಮನ್ನು ನಡೆಸುವ ಸತ್ಯದ ಆತ್ಮನಾಗಿ ಈ ಪವಿತ್ರಾತ್ಮನು ನಿಮ್ಮಲ್ಲಿ ಕೆಲಸವನ್ನು ಮಾಡುವವನಾಗಿದ್ದಾನೆ. ನಿಮ್ಮ ಮಲಿನತ್ವಗಳನ್ನು ಕಿರಿಯ ಮಗನು ಹೇಗೆ ತನ್ನನ್ನು ತಾನು ಪರಲೋಕಕ್ಕೂ ನಿನಗೂ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಅರಿಕೆ ಮಾಡಿದ್ದನು, ಹಾಗೆಯೇ ನಮ್ಮ ಪಾಪಗಳ ಕುರಿತಾಗಿ ನಮಗೆ ಚೆನ್ನಾಗುತ್ತೋ ನಾವು ಯಾವ್ಯಾವ ರೀತಿಯಲ್ಲಿ ಪಾಪಗಳನ್ನು ಮಾಡಿರ್ಬೋದು ಆ ಎಲ್ಲ ಪಾಪಗಳ ಕುರಿತಾಗಿ ನಾವು ದೇವರ ಬಳಿಯಲ್ಲಿ ನಾವು ಕ್ಷಮೆಯನ್ನು ಕೇಳುವುದಾದರೆ ದೇವರು ನಮ್ಮನ್ನು ಕ್ಷಮಿಸುವವನಾಗಿದ್ದಾನೆ. ಆಗ ದೇವರು ನಮಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತೊಡಿಸುವವನಾಗಿದ್ದಾನೆ. ಶ್ರೇಷ್ಠವಾದ ವಸ್ತ್ರವನ್ನು, ಶುಭ್ರವಾದ ವಸ್ತ್ರವನ್ನು ದೇವರು ನಮಗೆ ತೊಡಿಸಿ ಆತನು ಆಶೀರ್ವದಿಸುವವನಾಗಿದ್ದಾನೆ. ಆದ್ದರಿಂದಲೇ ಸಾಧಿ ಸಭೆಗೆ ದೇವರು ಹೇಳುವಾಗ ಆತನು ಹೀಗೆ ಮಾತನಾಡ್ತಾನೆ, ತಮ್ಮ ವಸ್ತ್ರಗಳನ್ನು ಮೈಲಿ ಮಾಡಿಕೊಳ್ಳದೆ ಇರುವ ಸ್ವಲ್ಪ ಜನರು ಸಾಧಿ ನಿನ್ನಲ್ಲಿ ಇದ್ದಾರೆ ಎಂಬುದಾಗಿ ದೇವರು ವಾಕ್ಯವನ್ನು ಆರಂಭ ಮಾಡುವವನಾಗಿದ್ದಾನೆ. ಆದ್ದರಿಂದ ಇಡೀ ಲೋಕದಲ್ಲೂ ಕೂಡ ಹಾಗೆಯೇ 800 ಕೋಟಿ ಜನರ ಮಧ್ಯದಲ್ಲಿ ಸುಮಾರು 8 ಕೋಟಿಯಷ್ಟು ಜನರಾದರೂ ಸ್ವಲ್ಪ ಜನರು ಎಂಬುದಾಗಿ ಕಲಿಸಲ್ಪಡುತ್ತದೆ. ಯಾಕೆಂದರೆ ದೇವರು ಆರಂಭದ ಕಾಲದಿಂದಲೂ ಒಂದು ಅಂಶವನ್ನು ಆತನು ತನಗಾಗಿ ಪ್ರತಿಷ್ಠೆಯಾಗಿ ಮಾಡಿಕೊಂಡು ಆ ಒಂದು ಅಂಶವನ್ನು ತನ್ನ ಹಾಗೆ ಪರಿಶುದ್ಧವಾಗಿ ಅದು ಮೈಲಿಗೆ ಆಗದ ಹಾಗೆ ದೇವರ ಆತ್ಮನು ಆ ಗುಂಪಿನ ಜನರನ್ನು ಕಾಯುತ್ತಾ ಕಾಪಾಡುತ್ತಾ ಕರೆ ಹಿಡಿದು ಆತನು ಇದುವರೆಗೂ ನಡೆಸಿಕೊಂಡು ಬಂದಿದ್ದಾನೆ. ಇನ್ನು ಮುಂದೆ ಕೂಡ ಆತನು ನಡೆಸುವವನಾಗಿದ್ದಾನೆ. ಆಮೇಲೆ ಅಲ್ಲಿ ಆದ್ದರಿಂದ ಕರೆಯಲ್ಪಟ್ಟವರು ಅನೇಕರಾಗಿದ್ದಾರೆ, ಆದರೆ ಆರಿಸಲ್ಪಟ್ಟವರು ಕೆಲವರೇ ಆಗಿದ್ದಾರೆ ಎಂಬ ದೇವರ ವಾಕ್ಯದ ಅನುಸಾರವಾಗಿ ಲೋಕದಲ್ಲೂ ಸಭೆಗಳಲ್ಲೂ ಅನೇಕ ಜನರು ಕರೆಯಲ್ಪಟ್ಟವರಾಗಿದ್ದೀರಾ, ಆದರೆ ಆಯ್ಕೆ ಆಗುವುದು ನಿಮ್ಮ ಸ್ವಹೇಚ್ಛಕ್ಕೆ ಬಿಟ್ಟಿದ್ದಾನೆ. ಆದ್ದರಿಂದ ತಮ್ಮ ವಸ್ತ್ರಗಳನ್ನು ಮಲಿನ ಮಾಡಿಕೊಳ್ಳಬಾರ್ದು ಎಂಬುದಾಗಿ. ಯಾಕಂದರೆ ಮೊದಲು ನೀವು ಪಾಪ ಅವುಗಳನ್ನು ಮಾಡಿ ಅವುಗಳನ್ನು ಬಿಟ್ಟು ದೇವರ ಕಡೆಗೆ ತೆರೆಯಿದ್ದೀರಾ, ಗುಡ್ ವೆರಿ ಗುಡ್ ಎಂಬುದಾಗಿ ದೇವರಲ್ತಾನೆ. ಆದರೆ ಮತ್ತೆ ಸಭೆಯಲ್ಲೂ ಬಂದು ಮತ್ತೆ ಪಾಪಗಳಲ್ಲಿ ಮಲಿನತ್ವಗಳನ್ನಾಗಿ ನಿಮ್ಮ ವಸ್ತ್ರಗಳನ್ನು ಮಲಿನ ಮಾಡಿಕೊಳ್ಳುವುದಾದರೆ, ನಿಮ್ಮ ರಕ್ಷಣೆಯ ವಸ್ತ್ರವನ್ನು ನೀವು ಕೆಡಿಸಿಕೊಳ್ಳುವುದಾದರೆ, ನೀವು ಮತ್ತೆ ನಿಮ್ಮ ಪಾಪಗಳನ್ನು ಮಾಡುವಾಗ ನಿಮ್ಮ ವಸ್ತ್ರಗಳು ಅವು ಮಲಿನವಾಗುತ್ತೆ, ಅವು ಕೆಟ್ಟೋಗುತ್ತೆ. ಅಂಥವ್ರಿಗೆ ದೇವರ ರಾಜ್ಯವು ಪ್ರವೇಶ ಇಲ್ಲ. ಯಾರು ತಮ್ಮ ವಸ್ತ್ರಗಳನ್ನು ಪರಿಶುದ್ಧವಾಗಿ ಇಟ್ಟುಕೊಂಡು ಪರಿಶುದ್ಧವಾಗಿ ನಡೆಯುತ್ತಾರೋ ಜೀವಿಸ್ತಾರೋ ಅವರಿಗೆ
ದೇವರ ರಾಜ್ಯದಲ್ಲಿ ಪ್ರವೇಶ ಉಂಟು. ಆಮೇಲೆ ಲೋಕದಲ್ಲಿ ಅನೇಕ ಅನೇಕ ರೀತಿಯಾದಂಥ ವಸ್ತ್ರಗಳು ಉಂಟು. ಆ ಹಳೆ ಕಾಲದಲ್ಲಿ ರಾಜರು ಒಂಥರ ಬಟ್ಟೆ ಹಾಕ್ಕೊಳ್ತಿದ್ರು, ರಾಣಿಯವರು ಒಂದು ರೀತಿಯಲ್ಲಿ ಬಟ್ಟೆ ಹಾಕೊಳ್ತಿದ್ರು, ಹಳೆ ಕಾಲದಲ್ಲಿ ಪೊಲೀಸವ್ರಿಗೂ ಒಂಥರ ಬಟ್ಟೆ, ಮಿಲಿಟ್ರಿಯವ್ರಿಗೂ ಒಂಥರ ಬಟ್ಟೆ, ಈಗಿನ ಟ್ರಾಫಿಕ್ ಪೊಲೀಸವ್ರಿಗೂ ಅವ್ರಿಗೂ ಕೂಡ ಒಂಥರ ಬಟ್ಟೆ, ಇವಾಗಂತೂ ಒಂದೊಂದು ಸ್ಕೂಲ್ಗೆ ಒಂದೊಂಥರ ಬಟ್ಟೆ, ಒಂದೊಂದು ಕಾಲೇಜ್ಗೆ ಒಂದೊಂಥರ ಬಟ್ಟೆ, ಈ ಒಂದೊಂದು ಮದುವೆಗಳಲ್ಲೂ ಒಂದೊಂಥರ ಬಟ್ಟೆ, ನಮ್ಮ ದೇಶಗಳಲ್ಲೂ ಒಂಥರ ಬಟ್ಟೆ, ಅಮೇರಿಕಾ ದೇಶಗಳಲ್ಲೂ ಒಂಥರ ಬಟ್ಟೆ, ಚೀನಾ ಜಪಾನ್ ದೇಶಗಳಲ್ಲೂ ಅಲ್ಲಿ ಕೂಡ ಒಂದೊಂದು ರೀತಿಯಾದಂತಹ ಬಟ್ಟೆ ವಸ್ತ್ರಧಾರಣಗಳು ಅನೇಕ ರೀತಿಯಾಗಿ ಇವೆ. ಆದರೆ ದೇವರು ನಮ್ಮ ಆತ್ಮಕ್ಕೂ ಕೂಡ ಒಂದು ರೀತಿಯಾದಂಥ ವಸ್ತ್ರವನ್ನು ಕೊಟ್ಟಿದ್ದಾನೆ, ಅದುವೇ ರಕ್ಷಣೆಯ ವಸ್ತ್ರವಾಗಿದೆ. ಈ ರಕ್ಷಣೆಯ ವಸ್ತ್ರವನ್ನು ದೇವರು ಮಲಿನ ಮಾಡಿಕೊಳ್ಳಬಾರದು ಎಂಬುದಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ಮಾತನಾಡ್ತಾ ಇದ್ದಾನೆ. ಇದೇ ವಾಕ್ಯದ ಅನುಸಾರವಾಗಿ ನಾವು ದೇವರ ಧರ್ಮೋಪದೇಶ ಕಾಂಡ 22:5 ನಾವು ಓದಿಕೊಳ್ಳುವವರಾಗಿರೋಣ. ಸ್ತ್ರೀಯು ಪುರುಷ ವೇಷವನ್ನು, ಪುರುಷನು ಸ್ತ್ರೀಯ ವೇಷವನ್ನು ಹಾಕಿಕೊಳ್ಳಕೂಡದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಯೆಹೋವನಿಗೆ ಅಸಹ್ಯರು ಏಹ್ಯರು ಆಗಿದ್ದಾರೆ ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳುವನ್ನು ಕೇಳಲಿ. ಆಮೇನ್. ಡಿಟರ್ನಮಿಯ ಚಾಪ್ಟರ್ 22:5 ದ ವುಮೆನ್ ಶಲ್ ನಾಟ್ ವೇರ್ ದಟ್ ವಿಚ್ ಪ್ಯಾಂಟೆನೆಂತ್ ಅನ್ ಟು ಎ ಮ್ಯಾನ್ ನೇದರ್ ಶಲ್ ಎ ಮ್ಯಾನ್ ಪುಟ್ ಆನ್ ಎ ವುಮೆನ್ಸ್ ಗೌರ್ಮೆಂಟ್ ಫಾರ್ ಆಲ್ ದಟ್ ಡೂ ಸೋ ಆರ್ ಅಂಬನೇಷನ್ ಅನ್ ಟು ದ ಲಾರ್ಡ್ ದೇ ಗಾಡ್ ಎಂಬುದಾಗಿ ಆಗಲೂ ಕೂಡ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಸ್ತ್ರೀಯರು ಸ್ತ್ರೀಯ ಬಟ್ಟೆಯನ್ನೇ ಹಾಕಿಕೊಳ್ಳಬೇಕು, ಪುರುಷರು ಪುರುಷ ರೀತಿಯಾದಂಥ ಬಟ್ಟೆಗಳನ್ನೇ ಹಾಕಿಕೊಳ್ಳಬೇಕು. ಅದನ್ನು ಬಿಟ್ಟು ಸ್ತ್ರೀಯರು ಪುರುಷರ ಹಾಕಿಕೊಳ್ಳುವಂಥ ಬಟ್ಟೆಯನ್ನು ಹಾಕಿಕೊಳ್ಳುವುದರಿಂದ ನೀವು ದೇವರಿಗೆ ಅಸಹ್ಯರು ಏಹ್ಯರು ಆಗುವಂಥವರಾಗಿರ್ತೀರಾ. ಅದೇ ರೀತಿ ಪುರುಷರು ಕೂಡ ಸ್ತ್ರೀಯ ಬಟ್ಟೆಗಳನ್ನು ಹಾಕಿಕೊಳ್ಳುವುದರಿಂದ ನಿಮ್ಮ ದೇವರಾದ ಕರ್ತನಿಗೆ ನೀವು ಏಹ್ಯರು ಅಶುದ್ಧರು ಅಸಹ್ಯರು ಆಗಿರುತ್ತೀರಾ. ಓ ಅಶುದ್ಧರು ಏಹ್ಯರು ಆಗೋದ್ರಿಂದ ನೀವು ದೇವರ ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ಇದರಿಂದ ನೀವು ದೇವರ ಪರಲೋಕ ರಾಜ್ಯಕ್ಕೆ ವಿರುದ್ಧವಾಗಿ ಪಾಪವನ್ನು ಮಾಡಿದ ಹಾಗಾಯಿತು ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವನ್ನು ಕೇಳಲಿ. ಹಾಗಾದರೆ ದೇವರು ವಾಕ್ಯದಲ್ಲಿ ಹೇಳುವಂತೆ ಸ್ತ್ರೀಯರು ಪುರುಷ ವೇಷವನ್ನು ಹಾಕಿಕೊಳ್ಳಬಾರದು, ಪುರುಷರು ಸ್ತ್ರೀಯ ವೇಷಗಳನ್ನು ಹಾಕಿಕೊಳ್ಳಬಾರದು. ಅವರ ಬಟ್ಟೆಯನ್ನು ಇವರು, ಇವರ ಬಟ್ಟೆಯನ್ನು ಅವರು ಹಾಕಿಕೊಳ್ಳುವುದರಿಂದ ನಿಮ್ಮ ದೇವರಿಗೆ ನೀವು ಅಸಹ್ಯರಾಗುತ್ತೀರಾ. ಆ ಅಸಹ್ಯರು ಆಗುವುದರಿಂದ ನಾವು ಏನಾದರೂ ದೇವರಾಜ್ಯವನ್ನು ಕಳ್ಕೊಂಡ್ಬಿಡ್ತೀವಾ ಎಂಬುದಾಗಿ ಕೆಲವರು ಪ್ರಶ್ನೆ ಮಾಡುವಂಥವರಾಗಿದ್ದಾರೆ. ಆದ್ದರಿಂದ ದೇವರ ವಾಕ್ಯವನ್ನು ಕೂಡ ನಾವು ಅದಕ್ಕೆ ಆಧಾರವಾದ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ. ಪ್ರಕಟಣೆ 21:8 ದೇವರು ಹೇಳ್ತಾನೆ, ನರಕಕ್ಕೆ ಹೋಗುವಂಥವರು ಯಾರು ಎಂಬುದಾಗಿ. ಆದರೆ ಹೇಳಿಗಳು ನಂಬಿಕೆ ಇಲ್ಲದವರು ಅಸಹ್ಯವಾದವರಲ್ಲಿ ಸೇರಿದವರು ಎಂಬ ಪದವು ಇಲ್ಲಿ ಬಳಕೆ ಮಾಡಿದೆ. ಅಸಹ್ಯವಾದವರುಗಳಲ್ಲಿ ಸೇರಿದವರು ಮಲಿನರು ಅಥವಾ ಏಹ್ಯರು, ಈ ಮೂರು ಕೂಡ ಸಮಾನಾರ್ಥಕ ಪದಗಳಾಗಿವೆ. ಈ ಮೂರು ಪದಗಳಲ್ಲೂ ಒಂದು ಪದವನ್ನು ಸೇರಿಸಿದ್ರೂ ಕೂಡ ಒಂದೇ ಅರ್ಥವನ್ನು ಸೂಚಿಸುವಂಥ ಪದವಾಗಿದೆ. ಇವರಿಗೆ ಸುಕ್ಕುವ ಪಾಡು ಬೆಂಕಿ ಗಂಧಕಗಳು ಉರಿಯುವಂಥ ಕೆರೆಯೇ, ಅದು ಎರಡನೆಯ ಮರಣ. ಅದು ನಿಮ್ಮ ಆತ್ಮಕ್ಕೂ ಮರಣವಾಗಿರುವಂಥ ಎರಡನೇ ಮರಣವು ದೇವರು ನಿಮ್ಮನ್ನಾಗೆ ಕೊಟ್ಟು ಆತನು ನಿಮ್ಮನ್ನು ನರಕಕ್ಕೆ ದೊಬ್ಬೆ ಬಿಡುವವನಾಗಿದ್ದಾನೆ. ಇದರಿಂದ ಅಸಹ್ಯವಾದ ಕಾರ್ಯಗಳನ್ನು ಮಾಡುವವರು ದೇವರ ರಾಜ್ಯವನ್ನು ಪ್ರವೇಶ ಮಾಡುವುದಿಲ್ಲ, ನರಕವನ್ನೇ ಪ್ರವೇಶ ಮಾಡುತ್ತಾರೆ ಎಂಬುದಾಗಿ ದೇವರ ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳುವನ್ನು ಕೇಳಲಿ. ಆದ್ದರಿಂದ ನಿಮ್ಮ ವಸ್ತ್ರಗಳನ್ನು ನೀವೇ ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕೆಂಬುದಾಗಿ ದೇವರು ಸಭೆಯಾದ ಪ್ರತಿಯೊಬ್ಬ ದೈವ ಮಕ್ಕಳಿಗೂ ಆತನು ಮಾತನಾಡ್ತಾ ಇದ್ದಾನೆ. ಕಾರಣ ಏನು? ಸಮಯ ಜಾಸ್ತಿ ಇಲ್ಲ ಎಂಬುದಾಗಿ ದೇವರು ತನ್ನ ಸಭೆಯಾದಂತಹ 7 ಸಭೆಗಳಿಗೂ ಕೂಡ ಆತನ ಮಾತನಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಪ್ರಕಟಣೆ 22:11 ವಾಕ್ಯವನ್ನು ಓದಿಕೊಳ್ಳೋಣ. ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ಆದರೆ ನೀತಿವಂತನು ಇನ್ನೂ ನೀತಿವಂತನಾಗಿ ಅನುಸರಿಸಿ ನಡೆಯಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಕಾರಣ ಏನು? ನಾನು ಬೇಗನೆ ಬರ್ತಾ ಇದ್ದೇನೆ ಎಂಬುದಾಗಿ
ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕೇಳುವವನು ಕೇಳಲಿ. ಹಾಗಾದರೆ ನಮ್ಮ ನಿಮ್ಮನ್ನ ಎಲ್ಲರನ್ನ ತನ್ನ ಸ್ವಂತ ರಾಷ್ಟ್ರದಿಂದ ಕೊಂಡುಕೊಂಡಂತ ಸರ್ವ ಶಕ್ತನಾದ ಯೇಸು ಕ್ರಿಸ್ತನು ನಮಗಾಗಿ ನಿಮಗಾಗಿ ಎಲ್ಲರಿಗಾಗಿ ಆತನು ಬೇಗನೆ ಬರುತ್ತಾ ಇದ್ದಾನೆ. ನೀನು ಆತನ ಬರೋಣದ ಒಳಗಾಗಿ ನಿನ್ನ ಮೈಲಿಗೆಯವಾದಂತ ವಸ್ತ್ರಗಳು, ನೀನು ಮಾಡ್ತಿದ್ದ ಎಲ್ಲ ಪಾಪದ ಕಾರ್ಯಗಳು ಕೆಲಸಗಳು ಅವುಗಳನ್ನ ಬಿಟ್ಟು ನೀನು ಕ್ರಿಸ್ತನಿಂದ ರಕ್ತದಿಂದ ತೊಳೆಯಲ್ಪಟ್ಟು ಪರಿಶುದ್ಧವಾಗಿ ನಡೆಯುವುದಾದ್ರೆ ನೀನು ಆತನ ರಾಜ್ಯವನ್ನ ಸೇರುತ್ತಿ. ಯಾಕೆಂದ್ರೆ ಸಮಯ ಬೇಗನೆ ಬರ್ತಾ ಇದೆ, ಎಲ್ಲವುಗಳ ಅಂತ್ಯವು ಸಮೀಪವಾಗಿದೆ, ಎಲ್ಲ ವಾಕ್ಯಗಳು ನೆರವೇರುವ ಸಮಯವು ಸಮೀಪವಾಗಿದೆ, ನಾನು ಬರುವ ಸಮಯವು ಸಮೀಪವಾಗಿದೆ. ಆದ್ದರಿಂದ ನೀವು ಅನ್ಯಾಯ ಮಾಡುವವರಾಗಿ ಅನ್ಯಾಯದಲ್ಲೇ ಇನ್ನೂ ಬದುಕಿ ಅದರಲ್ಲೇ ನಾನು ಜೀವಿಸಿ ಅದರಲ್ಲೇ ಬದುಕಿ ಇನ್ನೂ ಬಡ್ಡಿ ವ್ಯವಹಾರಗಳ ದುಡ್ಡಲ್ಲೇ ನಾನು ಬದುಕಿ ಜೀವಿಸಿ ಇನ್ನೂ ಲೋಕದ ಆಸೆಗಳಲ್ಲೇ ನಾನು ಬದುಕಿ ಜೀವಿಸಿ ಇನ್ನೂ ಲೋಕದ ಪಾಪಗಳಲ್ಲೇ ನಾನು ಬದುಕಿ ಜೀವಿಸಿ ಇನ್ನೂ ಪಾರ್ಟಿಗಳನ್ನು ಪಾಪಗಳಲ್ಲಿ ಹೋಗಿ ಜೀವಿಸುವುದಾದರೆ ಇದರಿಂದ ನೀವು ನಿತ್ಯನರ್ಥಕ್ಕೆ ಹಾಜರಾಗ್ತೀರ. ನಿಮ್ಮ ನಿಮ್ಮ ವಸ್ತ್ರಗಳು ಅವು ಮಲಿನವಾಗುತ್ತೆ. ಇನ್ನೂ ಕೆಲವರು ದೈವ ಮಕ್ಕಳಾಗಿ ದೇವರ ಹೆಸರುಗಳನ್ನು ಇಟ್ಟುಕೊಂಡು ಕೂಡ ಅನೇಕರು ಇನ್ನೂ ಫಿಲಮ್ಗಳಲ್ಲಿ ಇನ್ನೂ ಅನೇಕರು ಫಿಲಮ್ಗಳಲ್ಲೇ ನಡೆಸೋದ್ರಲ್ಲೇ ಅದರಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವವರಾಗಿದ್ದಾರೆ. ಆದರೆ ದೇವರ ಕೆಲಸಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಕ್ಕೆ ಕೇಳಿದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಲೋಕದ ಕೆಲಸಗಳನ್ನು ತೊಡಗಿಸ್ಕೊಳ್ಳೋದಕ್ಕೆ ಟೈಮ್ ಇದೆ, ನಾನು ಬರ್ತಿದ್ದೀನಿ ಸರ್ ಅಂದಾಗಿ ಹೇಳಿ ಹೋಗುವಂಥವರಾಗಿದ್ದಾರೆ. ಆದರೆ ದೇವರಿಗೆ ಸಮಯವನ್ನು ಕೊಡದೆ ಇರುವಂಥವರಿಗೆ ದೇವರು ಕೂಡ ಸಮಯವನ್ನು ಕೊಡೋದೆ. ಆತನು ಕೂಡ ನಾನು ನಿಮ್ಮನ್ನು ಬಂದಾಗ ನಾನು ವಿಚಾರಿಸ್ಕೊಡ್ತೇನೆ ಎಂದಾಗಿ ಆತನು ತನ್ನ ನ್ಯಾಯ ತೀರ್ಪಿನ ದಿನದಲ್ಲಿ ಪ್ರತಿಯೊಬ್ಬರನ್ನು ಆತನು ವಿಚಾರಿಸಿಕೊಳ್ಳುವವನಾಗಿದ್ದಾನೆ. ಆದ್ದರಿಂದಲೇ ದೇವರು ಹೇಳ್ತಾ ಇದ್ದಾನೆ, ಇನ್ನು ಅನೀತಿವಂತವನಾಗಿ ನಡೆಯೋ ನಾನು ಅನೀತಿವಂತನಾಗಿ ನಡೆಯಲಿ ಅವನ ಬಗ್ಗೆ ನೀತಿ ಕೊಡಿಸ್ಕೋಬೇಡ ಅಸಾಧ್ಯ ಸಭೆ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ಆದರೆ ಪರಿಶುದ್ಧನಾಗಿ ನಡೆಯುವಂಥವನು ನೀತಿವಂತನಾಗಿ ನಡೆಯುವವನು ನಿಮ್ಮಲ್ಲಿ ಇದ್ದಾರೆ ಎಂಬುದಾಗಿ ದೇವರು ಸಾಧ್ಯ ಸಭೆಗೆ ಆತನ ಮಾತನಾಡ್ತಾ ಇದ್ದಾನೆ. ಅದರಂತೆ ಸಾಧ್ಯ ಸಭೆಯಲ್ಲಿರುವಂಥ ನೀವುಗಳು ಪರಿಶುದ್ಧವಾಗಿ ನಡೆಯುವುದರಲ್ಲಿ ನೀವು ನಿರತರಾಗಿರಿ. ಇನ್ನು ಪ್ರಾರ್ಥನೆ ಮಾಡುವಂಥ ನೀವು ಇನ್ನೂ ಅಧಿಕವಾಗಿ ಪ್ರಾರ್ಥನೆ ಮಾಡುವವರಾಗಿರಿ. ಇನ್ನು ದೇವರ ವಾಕ್ಯನ ಓದುವವರು ಧ್ಯಾನಿಸುವವರು ನಡೆಯುವವರು ಇನ್ನೂ ಅಧಿಕವಾಗಿ ನೀವು ಅದನ್ನು ಮಾಡುತ್ತಲೇ ಇರಿ. ಇದರಿಂದ ದೇವರ ರಾಜ್ಯವನ್ನು ನೀವು ಪ್ರವೇಶ ಮಾಡಲು ಅಧಿಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸುವಂಥ ಸಮಯ ಬಂದಿದೆ. ನೀವು ಪರಿಶುದ್ಧವಾಗಿ ಇಷ್ಟು ವರ್ಷ ಏನೆಲ್ಲ ನಡೆದ್ರೂ ನಿಮಗೆ ಅದಕ್ಕೆ ಪ್ರತಿಫಲವನ್ನು ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಬೇಗನೆ ಸತ್ಯದ ಮೊದಲಿಗೆಯಾದ ನಮ್ಮನ್ನು ಆತನು ಕರೆದುಕೊಂಡು ಹೋಗುವುದಕ್ಕಾಗಿ ಅತಿ ಬೇಗನೆ ಬರುತ್ತಾ ಇದ್ದಾನೆ. ಯಾರು ಸಿದ್ಧರಾಗಿದ್ದಾರೋ ಅವರೇ ಧನ್ಯರು ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಆದ್ದರಿಂದ ನಮ್ಮ ನಮ್ಮ ವಸ್ತ್ರಗಳನ್ನು ಶುಭ್ರವಾಗಿ ಇಟ್ಟುಕೊಂಡು ನಾವು ನಡೆಯುವಾಗ ದೇವರ ಸಂಗಡ ನಡೆಯುವುದಕ್ಕೆ ಕರ್ತನು ನಮಗೆ ಅನುಮತಿಯನ್ನು ಕೊಡುವವನಾಗಿದ್ದಾನೆ. ಪ್ರಕಟಣೆ 16ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಕರ್ತನು ಹೀಗೆ ಹೇಳುತ್ತಾ ಇದ್ದಾನೆ, ಈಗೋ ಕಳ್ಳನು ಬರುವಂತೆ ಬರುತ್ತಾನೆ, ನಾನು ನಿರ್ಮಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳುವವನು ಕೇಳಲಿ. ಐ ಆಮ್ ಕಮಿಂಗ್ ಸೂನ್ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಇಲ್ಲೂ ಕೂಡ. ಆದ್ದರಿಂದ ದೇವರ ಬರೋಣ ಅತಿ ಬೇಗನೆ ಇರುವುದರಿಂದ ನಿಮಗೆ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ವಸ್ತ್ರಗಳನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳುವವರಾಗಿರಬೇಕು ಎಂಬುದಾಗಿ. ಯಾಕೆಂದರೆ ಯಾವಾಗ ಸೈತಾನ ನಿಮ್ಮನ್ನು ಯಾವ ಪಾಪದಲ್ಲಾದರೂ ಬೆಳೆಸಬೇಕೆಂಬುದಾಗಿ ಕಾಯ್ತಾ ಇರ್ತಾನೆ. ಪುರುಷರಿಗೆ ಸ್ತ್ರೀಯನ್ನು ತೋರಿಸಿ ಬೆಳೆಸುವವನಾಗಿದ್ದಾನೆ, ಸ್ತ್ರೀಯರಿಗೆ ಪುರುಷರನ್ನು ತೋರಿಸಿ ಅವನು ಬೆಳೆಸುವವನಾಗಿದ್ದಾನೆ. ಯಾರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ತೋರಿಸಿ ಬೆಳೆಸುವವನಾಗಿದ್ದಾನೆ. ಆದಮ ಅವಳಿಗೆ ಅವರಿಗೆ ತಿನ್ನುವ ಆಸೆಯನ್ನು ತೋರಿಸಿ ತಿನ್ನುವ ವಿಚಾರದಲ್ಲೇ ಅವಳನ್ನು ಆದಮನನ್ನು ಸೈತಾನನು ಬೆಳೆಸಿದವನಾಗಿದ್ದನು. ಹೀಗೆ ಮೊದಲನೇ ಆದಮನು ಎಲ್ಲೋಕದ ಸೈತಾನನಿಗೆ ಗುಲಾಮನಾಗಿ ತನ್ನ ವಸ್ತ್ರಗಳನ್ನು ಅವನು ಕೆಡಿಸಿಕೊಂಡವನಾದನು. ಆದರೆ ಕಡೆಯ ಆತ್ಮನಾದ ಯೇಸು ಕ್ರಿಸ್ತನು ಹೀಗೂ ಕೂಡ ಸೈತಾನನು ಅದೇ ಪರೀಕ್ಷೆ ನೀಡುವವನಾಗಿದ್ದೇನೆ, ಯೇಸುವೆ ನೀನು ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು ಎಂಬುದಾಗಿ ಅಲ್ಲೂ ಕೂಡ ಊಟದ ವಿಚಾರದಲ್ಲೇ ಸೈತಾನನು ಯೇಸು ಕ್ರಿಸ್ತನನ್ನು ಪರಿಶೋಧಿಸುವಾಗ ಯೇಸು ಕ್ರಿಸ್ತನು ವಾಕ್ಯದ ಬಲದಿಂದ ಸೈತಾನನ ಯೇಸು ಕ್ರಿಸ್ತನು ಜಯಿಸುವವನಾಗಿದ್ದಾನೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ ಸೈತಾನನ ಯೇಸು ಜಯಿಸಿದವನಾದನು. ಆದ್ದರಿಂದ ನಾವು ಎಚ್ಚರವಾಗಿ ಇರಬೇಕು. ಸೈತಾನನು ಯಾವ ಪಾಪಗಳು
ಇರ್ತವೋ ಆ ಎಲ್ಲ ಪಾಪಗಳಿಂದಲೇ ನಮ್ಮನ್ನು ಬೆಳೆಸೋದಕ್ಕೆ ಸೈತಾನನು ಅವನು ಸಿಂಹದ ಪಾದೆಯಲ್ಲಿ ಯಾರೋ ನುಂಗಲು ಎಂಬುದಾಗಿ ಗರ್ಜಿಸುತ್ತಾ ತಿರುಗಾಡ್ತಾ ಇರ್ತಾನೆ. ಆದ್ದರಿಂದ ನಾವು ಎಚ್ಚರಿಕೆ ಉಳ್ಳವರಾಗಿ ನಮ್ಮ ವಸ್ತ್ರಗಳನ್ನು ನಾವೇ ಕಾಪಾಡಿಕೊಳ್ಳುವವರಾಗಿರಬೇಕು. ನಮ್ಮ ವಸ್ತ್ರಗಳನ್ನು ಹೀಗೆ ನಾವು ಕಾಪಾಡಿಕೊಳ್ಳುವುದರಿಂದ ನಮಗೆ ಬಹಳ ಬೆಳೆ ಉಳ್ಳಂತಹ ಅತಿ ದೊಡ್ಡ ಆಶೀರ್ವಾದವನ್ನು ದೇವರು ತನ್ನ ಕ್ರಿಸ್ತನ ಮುಖಾಂತರವಾಗಿ ನಮಗೆ ಕೊಡುವವನಾಗಿದ್ದಾನೆ ಎಂಬುದಾಗಿ ನಮಗೆ ದೇವರು ಪರಲೋಕದಲ್ಲಿ ಎಂತಹ ಆತ್ಮಿಕವಾದ ಆಶೀರ್ವಾದವನ್ನು ಕೊಡ್ತಾನೆ. ಲೋಕದ ಆಶೀರ್ವಾದ ಅಲ್ಲ, ಲೋಕದ ಆಶೀರ್ವಾದ ನಮ್ಮ ಅಕ್ಕಮಕ್ಕ ಸುತ್ತಮುತ್ತಲು ಇರುವಂತಹ ಜನರಿಗೇನೆ ದೇವರು ಕೊಟ್ಟಿರುವಾಗ ಅವೆಲ್ಲವನ್ನು ಕೂಡ ದೇವರು ಶಾಶ್ವತವಾಗಿ ಕೊಟ್ಟುಕೊಳ್ತಾನೆ. ಆ ಶಾಶ್ವತವಾಗಿ ಉಳಿಯುವಂಥ ಆಶೀರ್ವಾದ ಅದು ಪರಲೋಕದ ಆಶೀರ್ವಾದವಾಗಿದೆ. ಆ ಆಶೀರ್ವಾದ ಹೇಗಿರುತ್ತದೆ ಎಂಬುದಾಗಿ ನಾವು ಪ್ರಕಟಣೆ ರೆವಲ್ಯೂಷನ್ ಚಾಪ್ಟರ್ 7:13 ಪ್ರಕಟಣೆ 7:13 ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡಿರುವ ಇವರು ಯಾರು ಎಲ್ಲಿಂದ ಬಂದರು ಎಂದು ಕೇಳಲು ಅಯ್ಯ ನೀ ಬಳ್ಳೆ ಅವನು ನನಗೆ ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಮರಿ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿಕೊಂಡಿದ್ದಾರೆ ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಆತನು ತನ್ನ ಪರಲೋಕದಲ್ಲಿ ಆತನು ಮಾತನಾಡುವಂತಹ ಅತಿ ದೊಡ್ಡ ಆಶೀರ್ವಾದವನ್ನು ಕರ್ತನು ನಮಗೆ ಕೊಡುವವನಾಗಿದ್ದಾನೆ. ಯಾಕೆಂದರೆ ಯಾವಾಗ ನಾವು ಕರ್ತನ ಬರೋಣದಲ್ಲಿ ಎತ್ತಪಡುತ್ತೇವೋ, ಯಾವಾಗ ನಮ್ಮ ವಸ್ತ್ರಗಳು ಪರಿಶುದ್ಧವಾಗಿದ್ದೀವೋ, ಯಾವಾಗ ಯಜ್ಞದ ಕುರಿಮರಿಯ ರಕ್ತದಲ್ಲಿ ನಮ್ಮ ವಸ್ತ್ರಗಳನ್ನು ನಾವು ತೊಳೆದು ಶುಭ್ರ ಮಾಡಿಕೊಂಡಿದ್ದೇವೋ, ಕ್ಲೀನ್ ಮಾಡಿಕೊಂಡಿದ್ದೇವೋ, ಆವಾಗ ನಾವು ದೇವರ ರಾಜ್ಯವನ್ನು ಪ್ರವೇಶ ಮಾಡುತ್ತೇವೆ, ದೇವರೊಂದಿಗೆ ನಾವು ನಡೆಯುವಂಥವರಾಗಿದ್ದೇವೆ, ದೇವರೊಟ್ಟಿಗೆ ನಾವು ಜೀವಿಸುವವರಾಗಿದ್ದೇವೆ, ದೇವರೊಟ್ಟಿಗೆ ಸದಾ ಕಾಲವು ನಾವು ಬದುಕುವಂಥ ದೊಡ್ಡ ಆಶೀರ್ವಾದವನ್ನು ದೇವರು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಕೊಟ್ಟಿದ್ದಾನೆ. ಆ ಕ್ರಿಸ್ತನ ಮುಖಾಂತರವಾಗಿ ಕೊಡಲ್ಪಟ್ಟಂಥ ಪವಿತ್ರಾತ್ಮನು ಈಗ ನಮ್ಮನ್ನು ಆ ಎಲ್ಲ ಸಕಲ ಸತ್ಯದಲ್ಲೂ ನಡೆಸುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಪವಿತ್ರಾತ್ಮವನ್ನು ನಮಗೆ ಕೊಟ್ಟಿದ್ದಾನೆ. ಈ ಪವಿತ್ರಾತ್ಮನ ಮುಖಾಂತರವಾಗಿ ನಾವು ನಡೆಸಲ್ಪಡುವುದರಿಂದ ನಾವು ದೇವರ ರಾಜ್ಯವನ್ನು ನಾವು ಪ್ರವೇಶ ಮಾಡುವಂಥ ದೊಡ್ಡ ಭಾಗ್ಯವನ್ನು ಕರ್ತನು ತಾನು ನಮಗೆ ದಯಪಾಲಿಸಿದವನಾಗಿದ್ದಾನೆ. ಈ ಮಹಾ ಕೃಪೆಯನ್ನು ನಾವು ಪ್ರತಿದಿನವೂ ಧ್ಯಾನಿಸುವವರಾಗಿರೋಣ. ನಮ್ಮೊಟ್ಟಿಗೆ ಇರುವಂತಹ ದೇವ ಮಕ್ಕಳಾಗೂ ಸಹೋದರರು ಸಹೋದರಿಯರೊಟ್ಟಿಗೂ ನಮ್ಮ ಕುಟುಂಬಗಳೊಟ್ಟಿಗೂ ನಾವು ಏನು ಮಾಡೋಣ, ಈ ವಿಷಯವನ್ನು ನಾವು ಹೇಳುವವರಾಗಿರೋಣ. ನಾವು ದೇವರ ರಾಜ್ಯದಲ್ಲಿ ಇಂದು ಎಂದಿಗೂ ಶಾಶ್ವತವಾಗಿ ಉಳಿದು ಆತನನ್ನು ಆರಾಧನೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕೇಳುವರು ಎಂಬುದಾಗಿ ಆರಿಸಿ ತೆಗೆದುಕೊಂಡಂತೆ ಆತನ ಆಯ್ಕೆಯಲ್ಲಿ ಆಯ್ಕೆ ಆಗಲ್ಪಟ್ಟಂಥವರು ಅದ ನಾವು ದೇವರಲ್ಲಿ ದೇವರ ಜೊತೆಯಲ್ಲಿ ಜೀವಿಸುವಂತಹ ಮಹಾಕೃಪೆಯನ್ನು ಅತಿ ಶೀಘ್ರದಲ್ಲೇ ದೇವರು ನಮಗೆ ಕೊಟ್ಟು ಆಶೀರ್ವದಿಸುವವನಾಗಿದ್ದಾನೆ. ಆಮೇಲೆ ದೇವರು ಈ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಮ್ಮ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿರೋಣ. ಆಮೇಲೆ ಕರ್ತನಾದ ಯೇಸುವೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ಈ ದಿನ ಸಾಧ್ಯ ಸಭೆಯ ಕುರಿತಾಗಿ ದೇವರ ಸಾಧ್ಯ ಸಭೆಯಲ್ಲಿ ಕೆಲವು ಜನರು ಮಾತ್ರವೇ ತಮ್ಮ ವಸ್ತ್ರಗಳನ್ನು ಪರಿಶುದ್ಧವಾಗಿ ಇಟ್ಟುಕೊಂಡ್ರು, ಇನ್ನೂ ಕೆಲವು ಜನರು ತಮ್ಮ ವಸ್ತ್ರಗಳನ್ನು ಮಲಿನ ಮಾಡಿಕೊಂಡವರಾದರು. ದೇವರ ಅದೇ ರೀತಿಯಾಗಿ ಸಭೆಯಲ್ಲೂ ಕೂಡ ಕೆಲವರು ಮಲಿನ ಮಾಡಿಕೊಂಡವರಾಗಿದ್ದಾರೆ, ಕೆಲವರು ಪರಿಶುದ್ಧವಾಗಿ ಇಟ್ಟುಕೊಂಡವರಾಗಿದ್ದಾರೆ. ದೇವರೇ, ನಾವು ಯಾವ ವಿಷಯಗಳಲ್ಲಿ ಯಾವ್ಯಾವ ಕಾರ್ಯಗಳಲ್ಲಿ ಯಾವ್ಯಾವ ಕೆಲಸಗಳಲ್ಲಿ ದೇವರೇ ನಮ್ಮ ನಡೆ ನುಡಿ ನೋಟಗಳಲ್ಲಿ ನಾವು ಯಾವ ವಿಚಾರಗಳಲ್ಲಿ ನಾವು ಪಾಪಗಳನ್ನು ಮಾಡಿ ನಮ್ಮ ವಸ್ತ್ರಗಳನ್ನು ಮಲಿನ ಮಾಡಿಕೊಂಡಿದ್ದೇವೋ ಆ ಎಲ್ಲ ವಿಚಾರಗಳನ್ನು ದೇವರೇ ಈ ದಿನ ನಿನ್ನ ಸನ್ನಿಧಾನಕ್ಕೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ, ನಿನ್ನ ವಶಕ್ಕೆ ನಾವು ಕೊಡ್ತಾ ಇದ್ದೇವೆ. ದೇವರೇ, ನಾವು ನಿನ್ನ ವಿರುದ್ಧವಾಗಿ ನಿನ್ನ ಪ್ರಲೋಕಕ್ಕೆ ವಿರುದ್ಧವಾಗಿಯೂ ದೇವರೇ ನಾವು ಪಾಪಗಳನ್ನು ಮಾಡಿದ್ದೇವೆ, ನಮ್ಮೆಲ್ಲ ಪಾಪಗಳನ್ನು ನೀನು ಮನ್ನಿಸು. ಸದ್ಯಾದ ನಾವೆಲ್ಲರೂ ಹೀಗೆ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ತಂದೆ, ನಮ್ಮ ಪಾಪಗಳನ್ನು ನೀನು ಮನ್ನಿಸು. ನಮ್ಮಗಾಗಿ ನಿನ್ನ ರಕ್ತವನ್ನು ಸುರಿಸಿದಕ್ಕಾಗಿ ಸ್ತೋತ್ರ. ಆ ನಿನ್ನ ಕಲ್ವಾರಿಯ ಶಿಲುಬೆಯ ರಕ್ತದಿಂದ ನಮ್ಮ ಪಾಪಗಳನ್ನು ಮತ್ತೊಂದು ಸಾರಿ ನೀನು ತೊಳೆದು ಪರಿಶುದ್ಧ ಬಾಡಿಸಪ್ಪ.
ದೇವರೆ ನಾವು ಯಾವ ವಿಷಯಗಳಲ್ಲಾದರೂ ದೇವರೇ ನಾವು ಪಾಪಗಳನ್ನು ಮಾಡಿ ನಮ್ಮ ರಕ್ಷಣೆ ವಸ್ತ್ರವನ್ನು ನಾವು ಕೆಡಿಸಿಕೊಂಡಿರುವುದಾದರೆ ಆ ಎಲ್ಲ ಪಾಪಗಳನ್ನು ಮನ್ನಿಸಿ ನಮ್ಮ ರಕ್ಷಣಾ ವಸ್ತ್ರವನ್ನು ಪರಿಶುದ್ಧಪಡಿಸಲು ತಿರುಗಿ ನೀನು ಮಾತ್ರನೇ ಅದನ್ನು ಪರಿಶುದ್ಧ ಮಾಡಲು ಶಕ್ತನಾದ ದೇವರು. ನೀನು ಪರಿಶುದ್ಧ ಮಾಡು, ನಮ್ಮ ವಸ್ತ್ರವು ಪರಿಶುದ್ಧವಾಗಿರಲಿ, ನಾವು ಪರಿಶುದ್ಧವಾಗಿರುವಂತೆ ನಮ್ಮನ್ನು ಆಶೀರ್ವದಿಸುವ, ನಮ್ಮ ಕುಟುಂಬಗಳು ಪರಿಶುದ್ಧವಾಗಿರುವಂತೆ ಆಶೀರ್ವದಿಸುವ, ನಮ್ಮ ತಲೆಮಾರುಗಳು ಪರಿಶುದ್ಧವಾಗಿರುವಂತೆ ಆಶೀರ್ವದಿಸುವ. ದೇವರೇ ನೀನು ಪರಿಶುದ್ಧನಾಗಿರುವ ಪ್ರಕಾರವೇ ನಾವು ಯಾವಾಗಲೂ ಪರಿಶುದ್ಧವಾಗಿ ನಡೆದು ಜೀವಿಸುವಂತೆ ಆಶೀರ್ವದಿಸಿ ನಡೆಸುವ. ಒಂದು ದಿನ ನಿನ್ನ ರಾಜ್ಯವನ್ನು ನಾವು ಸೇರುವಾಗ ನಾವು ಪರಿಶುದ್ಧರಾಗಿ ನಿನ್ನ ರಾಜ್ಯದಲ್ಲಿ ಸೇರುವಂತೆ ಕೃಪೆಯನ್ನು ಅನುಗ್ರಹಿಸಿ ನಡೆಸುವ. ನಿನ್ನ ಜೊತೆಯಲ್ಲಿ ನಡೆಯುವಂತೆ, ನಿನ್ನ ಜೊತೆಯಲ್ಲಿ ಜೀವಿಸುವಂತೆ, ಬದುಕುವಂತೆ ನಮಗೆ ನಿಂತಾನೆ ಸಹಾಯವನ್ನು ಮಾಡು, ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಒಂದು ದೇವರ ತಂದೆ ಆದ ದೇವರೇ, ಆಮೇನ್. ನಮ್ಮ ತಂದೆ ಆ ದೇವರ ಪ್ರತಿಕರ್ತನಾದ ಸುಕ್ತನ ಕೃಪೆ ಪವಿತ್ರಾತ್ಮನೇ ಹಿಂದೆ ನೀವು ಸದಾ ಕೊಡುವ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೇನ್, ಆಮೇನ್, ಆಮೇನ್. ದೇವ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.